ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು ಚಿಕ್ಕೋರೆ ದೊಡ್ಡವರಲ್ಲಿ ದಿಟ್ವೆ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು ನಾನು ಸುಳ್ಳು ನೀನು ಸುಳ್ಳು ಅವನು ಸುಳ್ಳು ಇವನು ಸುಳ್ಳು ನಾನು ಸುಳ್ಳು ನೀನು ಸುಳ್ಳು ಅವನು ಸುಳ್ಳು ಇವನು ಸುಳ್ಳು ಬ್ರಹ್ಮ ಗೀಚಿದ ಹಣೆಬರ ಸುಳ್ಳು ಸೃಷ್ಟಿಕರ್ತಾವ ಮೊದಲೇ ಸುಳ್ಳು ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು ನಮಸ್ಕಾರ ವೀಕ್ಷಕರೇ ರಂಗಾಯಣ ಕಲಾ ತಪಸ್ವಿ ರಮೇಶ್ ಪರ್ವಿ ನಾಯ್ಕರ್ ಎನ್ನುವ ಈ ವಿಶೇಷ ವರದಿಗೆ ನಿಮಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಕಲೆ ಎಲ್ಲರನ್ನ ಕೈ ಬೀಸಿ ಕರೆಯತ್ತೆ, ಕೆಲವರನ್ನು ಆರಿಸ್ಕೊಳ್ಳುತ್ತೆ ಅನ್ನೋ ಒಂದು ಮಾತು ನಿಮಗೆ ಗೊತ್ತೇ ಇದೆ. ಹಾಗೆ ಕಲೆಯನ್ನು ಕಲಿಬೇಕು ಅಂದರೆ ನೀವು ಧಾರವಾಡದ ರಂಗಾಯಣಕ್ಕೆ ಬರಬೇಕು. ಇಲ್ಲಿ ಯುವ ಪಡೆ ಅಂತ ಹೇಳ್ತದಲ್ಲ, ಯುವ ಪಡೆಗೆ ಒಬ್ಬ ಮುಖಂಡ ಬಂದಿದ್ದಾರೆ, ನಿರ್ದೇಶಕರು ಬಂದಿದ್ದಾರೆ, ರಮೇಶ್ ಪರ್ವಿ ನಾಯ್ಕರ್ ಅಂತ. ಅವರ ಯೋಚನಾ ಶಕ್ತಿಗಳು ಕೂಡ ಭಾಳ ಅದ್ಭುತವಾಗಿವೆ. ಏನೋ ಒಂದು ಮಾಡಬೇಕು ಇಲ್ಲಿ, ಏನೋ ಒಂದು ಕಲೆಯನ್ನು ಇಲ್ಲಿ ಬೆಳೆಸಬೇಕು, ಸಾಧಿಸಬೇಕು. ನಮ್ಮ ಧಾರವಾಡದ ರಂಗಾಯಣವನ್ನು ಒಂದು ಉನ್ನತ ಮಟ್ಟಕ್ಕೆ ತರಬೇಕು. ಹಾಗೆ ಬೇರೆ ಜಿಲ್ಲೆಗಳ ರಂಗಾಯಣ ಕಂಪೇರ್ ಮಾಡಿದರೆ ನಮ್ಮ ಧಾರವಾಡ ರಂಗಾಯಣ ಹೆಮ್ಮೆಯಾಗಿರಬೇಕು. ಯಾಕಂದರೆ ಇದು ಕಲಾವಿದರ ತವರೂರು. ಅವರ ಆಸೆಗೆ ಕೆಲವೊಂದು ವಿಚಾರದಲ್ಲಿ ಕೆಲವೊಬ್ಬರು ತಣ್ಣೀರನ್ನು ಎರಚ್ತಾ ಇದ್ದಾರೆ, ಕೆಸರನ್ನು ಎರಚ್ತಾ ಇದ್ದಾರೆ. ಸುಖ ಸುಮ್ಮನೆ ಗರುಡ ನೇರ ಮಾತಾಡ್ತದೆ, ಹಾಗೆ ಯಾವುದೇ ಮುಲಾಜಿಲ್ದಂಗೆ ಪ್ರಶ್ನೆಗಳನ್ನು ಮಾಡ್ತದೆ, ಹೋಗಿ ಪರೀಕ್ಷೆಯನ್ನು ಕೂಡ ಮಾಡಿತು. ಯಾವುದೇ ಅಲಿಗೇಷನ್ ಇಲ್ಲ ಇಲ್ಲಿ. ಅಲಿಗೇಷನ್ ಎನ್ನುವ ಹಾಗೆ ಅಪವಾದ ಎನ್ನುವ ಟೂ ಸ್ಪಾಟ್ ಹಾಕಿ ಮಾತ್ರ ರಂಗಾಯಣದಲ್ಲಿ ಹಾರಿಸಲಾಗಿತ್ತು. ಅದರ ಹೊಗೆ ಒಂದು ದಿನ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಾ ಇತ್ತು. ಧಾರವಾಡ ಈ ಮುಂಚೆ ರಂಗಾಯಣ ಯಾವ ರೀತಿ ಇತ್ತು ಅಂದರೆ, ಅಲ್ಲಿ ಬಂದಾಗ ಇದು ಏನು ಪ್ಲೇಸು ಅಂತ ಪ್ರಶ್ನಾರ್ಥಕವಾಗಿ ನೋಡುವ ಪರಿಸ್ಥಿತಿ ಕೆಲವೊಬ್ಬರಿಗಿತ್ತು. ಈಗ ರಂಗಾಯಣದ ಕಲೆಯೇ ಚೇಂಜ್ ಆಗಿದೆ. ಅಲ್ಲಿ ಬಂದಾಗ ಅಲ್ಲಿ ಆ ಮೂರ್ತಿಗಳನ್ನು ಹಾಗೆ ಅಲ್ಲಿ ಬೇರೆ ಬೇರೆ ಪರಿಸರವನ್ನು ನೀವು ನೋಡ್ತಾ ಇದ್ದರೆ ಇದು ನಿಜಕ್ಕೂ ಕಲೆಗೆ ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ಬೋದು. ಇರುವ ಒಂದು ಪುಟ್ಟ ಜಾಗವನ್ನೇ ಯಾವ ರೀತಿ ಅರ್ಥಪೂರ್ಣವಾಗಿ ಉಪಯೋಗಿಸ್ಕೋಬೋದು ಅಂಥೇಳಿ ಇಲ್ಲಿ ಪರ್ವಿ ನಾಯ್ಕರವ್ರಿಗೆ ಗೊತ್ತಿದೆ. ಅವರನ್ನು ಕೆಲಸ ಮಾಡಲಿಕ್ಕೆ ಕೆಲವೊಬ್ಬರು ಬಿಡ್ತಾ ಇಲ್ಲ. ಬಂದು ದಿನದಿಂದ ಶುರುವಾಗಿದೆ ಅವರ ಹಿಂದೆ ಒಂದು ರೀತಿಯಿಂದ ಪಿತೂರಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಟೀ ಟೋಟ್ಲರ್ ಅಂತ ಹೇಳ್ತಾರಲ್ಲ, ಯಾವುದೇ ಮುಲಾಜಿಗೆ ಬರಲ್ಲ. ಕಲೆಯನ್ನು ಬೆಳೆಸಲಿಕ್ಕೆ ಬಂದಾಗ ಅವರು ಹೇಳೋ ಪ್ರಕಾರ ಕಲೆ ಅಂದರೆ ಸರಸ್ವತಿಯ ಸ್ಥಾನ ಇದು. ಇಲ್ಲಿ ಲಕ್ಷ್ಮಿಗೆ ಕೆಲಸವೇನು? ಕೆರೆ ನೀರನ್ನು ಕೆರೆಗೆ ಚೆಲ್ತೀವಿ, ಹಣ ಗಳಿಸ್ಲಿಕ್ಕೆ ನಾನು ಇಲ್ಲಿಗೆ ಬರಬೇಕಾಗಿದ್ದಿಲ್ಲ ಸ್ವಾಮಿ, ಕಲೆಯನ್ನು ಬೆಳೆಸಲಿಕ್ಕೆ ಅಂಥೇಳಿ ಬಂದವನು ನಾನು. ಹಾಗೆ ನನ್ನ ಅಂಗಿಯ ಮೇಲೆ ಕಪ್ಪು ಚುಕ್ಕೆ ಕಲೆ ಬಿದ್ದಾಗ ನಾನು ಸುಮ್ಮನೆ ಕೂಡಬೇಕಾ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ರು. ಒಳಗಡೆ ಹೋಗೋಣ, ಈ ಕಲಾ ಸರಸ್ವತಿಯ ಕಲಾ ದೇವಿಯ ಮಂದಿರದ ಒಳಗೆ ನಾವು ಎಂಟ್ರಿ ಆಗ್ತಾ ನಿಮಗೆ ಈ ಪರಿಸರವನ್ನು ತೋರಿಸ್ತೇವೆ. ಹಾಗೆ ಈ ಪರಿಸರದ ರುವಾರಿ ಇಲ್ಲಿ ಯಾವ ರೀತಿ ತಮ್ಮ ನೋವನ್ನು ವೇದನೆಯನ್ನು ಹೇಳ್ತಾನೆ, ಹಾಗೆ ಅವರ ಪರವಾಗಿ ಲಕ್ಷ್ಮಣ್ ಬಕ್ಕಯ್ಯವರು ಯಾವ ರೀತಿ ಹೇಳ್ತಾರೆ, ಏನು ಮಾತಾಡ್ತಾರೆ ಕೇಳೋಣ. ಯಾಕಂದರೆ ಇಲ್ಲಿ ನಿಮಗೆ ಗೊತ್ತಿದೆ ಸರ್ವರಿಗೂ ಸಂವಿಧಾನ ಅನ್ನುವ ಒಂದು ಅದ್ಭುತವಾದ ಪರಿಕಲ್ಪನೆಯ ಒಂದು ನಾಟಕವನ್ನು ಇಲ್ಲಿ ಆಡಿದರು. ಅದು ಎಲ್ಲೆಡೆ
ಜನರಿಗೆ ಗೊತ್ತಾಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಸರ್ಕಾರ ಕೂಡ ಇಲ್ಲಿ ಹೆಲ್ಪ್ ಮಾಡ್ತಾ ಇತ್ತು. ಯಾಕಂದರೆ ಸಂವಿಧಾನ ಅವರಿಗೋಸ್ಕರ, ಇವರಿಗೋಸ್ಕರ, ಅಂಬೇಡ್ಕರ್ ಬರೆದಿದ್ದಾರೆ ಅಂದರೆ ಅವರಿಗೋಸ್ಕರ ಅಂತಲ್ಲ, ಎಲ್ಲರಿಗೂ, ಸರ್ವರಿಗೂ ಸಂವಿಧಾನ. ಈ ಸಂವಿಧಾನದ ನಾಟಕವನ್ನು ಅದ್ಭುತ ರೀತಿಯಲ್ಲಿ ಒಂದು ಡೇರಿಂಗ್ ಅಂತಾರಲ್ಲ ಈ ಸಬ್ಜೆಕ್ಟ್ ತೊಗೊಂಡು ಬಂದವರೇ ಇಲ್ಲಿ ನಮ್ಮ ರಮೇಶ್ ಪರ್ವಿನ್ ನಾಯ್ಕರವರು. ಅದರ ಜೊತೆಗೆ ಮಾದೇವ ದಡ್ಮನಿಯವರು ಇದ್ದರು, ಹಾಗೆ ಲಕ್ಷ್ಮಣ್ ಬಕ್ಕಾಯವರಿದ್ದರು, ಇನ್ನೂ ಸಾಕಷ್ಟು ಜನ ಇದ್ದರು. ಇಲ್ಲಿ ಅವರು ಏನೋ ದುಡ್ಡು ತಿಂದಿದ್ದಾರೆ, ದುಡ್ಡು ಖಾಲಿಯಾಗಿದೆ, ಬರೀ ಅಲ್ಲಿ ಬೆಳಗಾಂ ಡಿಸ್ಟ್ರಿಕ್ಟ್ನಲ್ಲಿ ಬೈಲು ಹೊಂಗಲದಲ್ಲಿ ಇಲ್ಲಿ ನಾಟಕ ಮಾಡಿಸ್ತಾ ಇದ್ದರು. ಹಾಗೆ ಇಲ್ಲಿ ಏನೋ ಒಂದು ರೀತಿಯಿಂದ ಅತೃಪ್ತಿ ಇದೆ ಕೆಲವೊಬ್ಬರಿಗೆ, ಹಣದ ಹೊಳೆ ಹರಿದಿದೆ, ಆ ಹೊಳೆಯನ್ನು ಕೆಲವೊಬ್ಬರು ಮುಚ್ಚಿದ್ದಾರೆ ಅನ್ನೋ ರೀತಿಯಲ್ಲಿ ಅಪವಾದಗಳನ್ನು, ಕೆಟ್ಟ ಅಪವಾದವನ್ನು ನೀಡ್ತಾ ಇದ್ದಾಗ ನಾಯ್ಕರವ್ರಿಗೆ ಬೇಸರವಾಗಿತ್ತು. ನಾನು ಎಷ್ಟು ಉಳಿಸಬೇಕು ಅಷ್ಟು ಉಳಿಸ್ಲಿಕ್ಕೆ ಹೋದಾಗ ಈ ರೀತಿಯಾಗಿದ್ದು ಇದೆಯಂತ. ಅದು ವೀಕ್ಷಕರು ನಿಮ್ಗೆ ಗೊತ್ತಿದೆ, ಲಕ್ಷ್ಮಿ ಇದ್ದ ಕಡೆ ಸರಸ್ವತಿ ಇರಲ್ಲ, ಸರಸ್ವತಿ ಇದ್ದ ಕಡೆ ಲಕ್ಷ್ಮಿ ಬರೋದಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಹೇಳ್ತಿರ್ತಾರಲ್ಲ, ಬಡ ಕಲಾವಿದ ಬಡ ಕಲಾವಿದ ಅಂತ ಹೇಳೋದೇ ಇದಕ್ಕೆ. ಕಲಾವಿದ ಬಡವರಾಗೋದಿಲ್ಲ, ಹೃದಯ ಶ್ರೀಮಂತ ಅಂತ ಹೇಳ್ತಾ ಇದರ ಒಂದು ಎಪಿಸೋಡ್ಗೆ ನಾವು ಸ್ಟುಡಿಯೋದಿಂದ ರಂಗಾಯಣಕ್ಕೆ ಹೋಗೋಣ, ಬನ್ನಿ. ನಮಸ್ಕಾರ ವೀಕ್ಷಕರೇ, ಇದು ಧಾರವಾಡ ರಂಗಾಯಣ, ಇದು ರಂಗ ಕಲಾ ಮಂದಿರ. ನೀವು ಒಂದು ಮಾತು ಕೇಳೇ ಇರ್ತೀರ, ಕಲೆ ಎಲ್ಲರನ್ನು ಕೈಬೀಸಿ ಕರೆಯುತ್ತೆ, ಆದರೆ ಕೆಲವೊಬ್ಬರನ್ನು ಮಾತ್ರ ಆರಿಸಿಕೊಳ್ತದೆ ಅಂತ. ಆದರೆ ಕಲೆಗೆ, ಕಲಿಕೆಗೆ ರಂಗಾಯಣ ಎಂದೂ ಎಲ್ಲರನ್ನ ಕರೀತದೆ. ನಿಮ್ಮಲ್ಲಿ ಕಲೆ ಇದೆಯಾ? ಬನ್ನಿ, ನಾ ವೇದಿಕೆ ನೀಡ್ತೀನಿ ಅಂತ ಕಲಾ ಸರಸ್ವತಿ ಇಲ್ಲಿ ಕರೀತಾಳೆ. ಈಗ ಕಳೆದ 2 ವರ್ಷದಿಂದ ರಂಗಾಯಣ ರಮೇಶ್ ಪರ್ವಿನಾಯ್ಕರ ಎಂಬ ಯುವ ಉತ್ಸಾಹಿ ಕಲಾವಿದರನ್ನು ತನ್ನ ಸೇವೆಗೆಂದು ಕರೆದು ಕೂಡಿಸಿದೆ. ಅವರು ಧಾರವಾಡದ ರಂಗಾಯಣದ ರಂಗನ್ನೇ ಬದಲಿಸಿದ್ದಾರೆ ಎನ್ನಬಹುದು, ಇದು ಎಲ್ಲರೂ ನೋಡಬಹುದು. ಮೊದಲು ಮಂದಾರ ಹೋಟೆಲ್ ಎಣ್ಣೆ ಹೊಡೆಯೋರೆಲ್ಲ ತಮ್ಮ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಒಳಗಡೆ ಜಾಗ ಇರಬಹುದಾ, ಅದಕ್ಕೆ ಇರಬಹುದಾ ಅನ್ನೋ ಮಟ್ಟಿಗೆ ಇಲ್ಲಿ ಒಳಗಡೆ ಕಾರನ್ನು ಬಿಡ್ತಾ ಇದ್ರು, ಹಾಗೆ ಬೈಕ್ಗಳನ್ನು ಬಿಟ್ಟು ಹೋಗ್ತಾ ಇದ್ರು. ಈಗ ಒಳಗಡೆ ಅದ್ಭುತ ಕಲೆ ಕಾಣ್ತದೆ. ತೋಟದಲ್ಲಿ ಶ್ರೀಕೃಷ್ಣ ಪಾರಿಜಾತ, ಸಂಖ್ಯಾ ಬಾಳ್ಯ, ಹೀಗೆ ನೋಡ್ತಾ ಹೋಗಿ ಅರೆ ಕಲೆ ಇಲ್ಲೇ ನೆಲೆಸಿದೆ ಅನ್ನಿಸ್ತದೆ. ಇದೇ ನಮ್ಮ ಧಾರವಾಡದ ರಂಗಾಯಣ ರೀ, ಇಲ್ಲಿದೆ ಒಂದು ಸಂಗತಿ, ಒಳಗಡೆ ಹೋಗೋಣ ಬನ್ನಿ. ವೀಕ್ಷಕರೇ, ಈಗ ನಾವು ರಂಗಾಯಣದಲ್ಲಿದ್ದೇವೆ. ನೀವು ನೋಡ್ತಿದ್ದೀರಾ, ಇದು ಒಂದು ರೀತಿಯಿಂದ ಕಲಾ ದೇವಾಲಯ ಅಂತ ಹೇಳ್ತಾರಲ್ಲ, ಅದರ ಬಾಗಿಲು ಯಾವ ರೀತಿ ಇರಬೇಕು ಅಷ್ಟು ಅದ್ಭುತವಾಗಿ ಇಲ್ಲಿ ಪರಿಕಲ್ಪನೆಯಿಂದ ರೆಡಿ ಮಾಡಿದ್ದಾರೆ. ಒಳಗಡೆ ಈಗ ರಂಗಾಯಣದ ನಿರ್ದೇಶಕರಿದ್ದಾರೆ, ಪರ್ವಿನಾಯಕರು ಅಂಥೇಳಿ. ಪಾಪ ಇಷ್ಟು ಅದ್ಭುತವಾಗಿ ಅವರು ತಮ್ಮ ಉತ್ಸಾಹದಿಂದ, ಯುವಕರಿದ್ದಾರೆ ಉತ್ಸಾಹದಿಂದ ಒಂದು ಕೆಲವೊಂದು ಪ್ರೊಜೆಕ್ಷನ್ನ ತೊಗೊಂಡು ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಇಲ್ಲಿ, ನಿಮ್ಗೆ ಗೊತ್ತಲ್ಲ, ಅದು ಕಾಲು ಇಳಿಯೋ ಒಂದು ಸಂಸ್ಕೃತಿ ಕೆಲವೊಂದು ನಮ್ಮಲ್ಲಿ ಇರೋದೆ. ಇದು ಕುಸಂಸ್ಕೃತಿನ ಅಥವಾ ಸುಸಂಸ್ಕೃತಿನ ನೀವೇ ಡಿಸೈಡ್ ಮಾಡಿ. ಯಾಕಂದರೆ ಇಲ್ಲಿ ಹಣಕಾಸಿನ ಅವ್ಯವಹಾರ ಆದ ಇದು ಅಂತ ಹೇಳಿ ಅಲಿಗೇಷನ್ ಮಾಡುವಾಗ ನಾವು ಸುಮ್ಮನೆ ಅವ್ರು ಹೇಳಿದರು ಇವ್ರು ಕೇಳಿದರು ಪ್ರಶ್ನೆ ಅಲ್ಲ, ನಾವು ಡೈರೆಕ್ಟಾಗಿ ಅಲ್ಲಿ ಒಳಗಡೆನೆ ನಿರ್ದೇಶಕರನ್ನ ಕೇಳಿಬಿಡೋಣ, ಒಳಗಡೆ ಹೋಗಿ ಮಾತನಾಡಿಸೋಣ. ನಾವು ಕಂಡಂತೆ ಇಲ್ಲಿ ಯಾವುದು ಅವ್ಯವಹಾರ ಇಲ್ಲ, ಹಾಗೆ ಇಲ್ಲಿ ಅದ್ಭುತವಾದ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾರೆ, ಅವ್ರನ್ನ ನೀವು ಹರಿಸ್ಬೇಕು ಅಂತ ಕೇಳ್ತೀನಿ. ಆದರೂ ಕೂಡ ಒಳಗಡೆ ಸ್ಟ್ರೇಟ್ ಫ್ರಮ್ ಹಾರ್ಸ್ ಮೌತ್ ಅವ್ರನ್ನ ಕೇಳಿ ಮಾತನಾಡೋಣ, ಬನ್ನಿ. ನಮಸ್ಕಾರ ವೀಕ್ಷಕರೇ, ಒಂದು ಒಳ್ಳೆಯ ಪ್ರಯೋಗ, ಒಂದು ಒಳ್ಳೆಯ ಕೆಲಸ ಮಾಡುವಾಗ 108 ವಿಘ್ನಗಳು ಇರ್ತವೆ ಅಂತ ಹೇಳ್ತಾರಲ್ಲ, ನಿಜ. ನಮ್ಮ ಧಾರವಾಡದ ರಂಗಾಯಣದ ವಿಚಾರದಲ್ಲಿ ಕೂಡ ಕೆಲವೊಬ್ಬರು ಪಿತೂರಿ ಮಾಡ್ತಾ ಇದ್ದಾರೆ. ಖಂಡಿತ ಇದನ್ನು ನಾನು ಪಿತೂರಿ ಅಂತಲೇ ಹೇಳ್ತೇನೆ. ಯಾಕಂದರೆ ಧಾರವಾಡ ಕಂಡ ಅದ್ಭುತವಾದ ರಂಗಾಯಣದ ನಿರ್ದೇಶಕರು ರಮೇಶ್ ಪರ್ವಿನಾಯಕರು ಮುತುವರ್ಜಿ ತಗೊಂಡಿದ್ದಾರೆ. ಕಲೆ ಬೆಳೀಲಿ, ಖುದ್ ಅವರು ಕೂಡ ಒಬ್ಬ ಕಲಾವಿದರಿದ್ದಾರೆ,
ಒಂದು ಒಳ್ಳೆಯ ಧ್ಯೇಯದಿಂದ ಹಾಗೆ ಒಂದು ಬೆಂಕಿಯಂಥ ವಿಷಯವನ್ನು ಸರ್ವರಿಗೂ ಸಂವಿಧಾನ ಅನ್ನೋ ವಿಷಯವನ್ನು ತಗೊಂಡು ಬಂದಿದ್ದಾರೆ. ಅದ್ಭುತವಾಗಿ ಈಗ ಮೊನ್ನೆ ತಾನೇ ನಾನು ಗರುಡ ಕೂಡ ಅದರ ಬಗ್ಗೆ ಅವತ್ತಿನ ದಿವಸ ಸಂಜೆ ಇದೆ ಅಂತ ಹೇಳಿ ಒಂದು ಪ್ರಮೋ ಕೂಡ ಕೊಟ್ಟಿದ್ವಿ, ಅದರ ಬಗ್ಗೆ ಮಾತು ಕೂಡ ನಾವು ಹೇಳಿದ್ವಿ. ಇದರಲ್ಲೇ ಇದ್ರ ಹಿಂದೆ ಕೆಲವೊಂದು ಕಾಂಟ್ರವರ್ಸಿಗಳು ಅಂದರೆ ನಿರ್ದೇಶಕರು ದುಡ್ಡು ತಿಂದರು ಹಾಗಾಯಿತು ಹೀಗಾಯಿತು ಅಂತ ಹೇಳಿ ಕಪೋಲ ಕಲ್ಪಿತ ಮಾತುಗಳು ಕೇಳಿ ಬಂದಾಗ ಎಲ್ಲೋ ಒಂದು ಕಡೆ ಇಲ್ಲಿ ಪರ್ವಿ ನಾಯಕರಿಗೂ ಬೇಸರ ಇತ್ತು. ಯಾಕಂದರೆ ದುಡ್ಡಿನ ಪ್ರಶ್ನೆಯೇ ಬರೋದಿಲ್ಲ, ಇಲ್ಲಿ ಹಣಕಾಸಿನಿಗೆ ನನಗೆ ಸಂಬಂಧನೇ ಇಲ್ಲ, ನನಗೆ ಏನು ಬೇಕು ಅಷ್ಟೇ ನಾನು ಕೊಡ್ತೇನೆ, ಅದನ್ನು ತಂದು ಕೊಡೋದು ನಾನು ಮಾಡಿಸೋದು ಒಂದು ರೀತಿಯಿಂದ ಉಸ್ತುವಾರಿ ಅಷ್ಟೇ ನಂದಿರುತ್ತದೆ, ಹಣಕಾಸಿಗೂ ನನಗೆ ಸಂಬಂಧವಿಲ್ಲ ಅಂದಾಗ ತಿನ್ನುವ ಪ್ರಶ್ನೆ ಎಲ್ಲಿ ಬರ್ತದೆ ಅಂತ ಕೇಳ್ತಾರೆ. ಈಗ ನಾವು ರಂಗಾಯಣಕ್ಕೆ ಬಂದಿದ್ದೀವಿ, ಅವರನ್ನೇ ಮಾತನಾಡಿಸಿ ಸ್ಟ್ರೇಟ್ ಫ್ರಮ್ ಹಾರ್ಸ್ ಮೌತ್ ಏನು ಅಂತ ಕೇಳಿಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಈಗ ಧಾರವಾಡ ಕಂಡ ಅದ್ಭುತವಾದ ರಂಗಾಯಣದ ನಿರ್ದೇಶಕರು ನಾವು ಇದು ತಾವು ಇದ್ದೀರಿ, ಅದರಲ್ಲೇನು ಉತ್ಪ್ರೇಕ್ಷೆ ಅಂತ ಹೇಳಲ್ಲ, ಯಾಕಂದರೆ ಈಗ ತಾವೊಂದು ಕಲಾ ಬೆಳವಣಿಗೆಗೆ ಅಂಥೇಳಿ ಇಲ್ಲಿ ಟೊಂಕ ಕಟ್ಟಿ ನಿಂತ್ಕೊಂಡಿದ್ದೀರಿ. ಎಲ್ಲೋ ಒಂದು ಕಡೆ ಇತ್ತೀಚಿನ ಕೆಲವೊಂದು ಡೆವಲಪ್ಮೆಂಟ್ಸು ಅಂದರೆ ಕೆಲವೊಬ್ಬರ ಪಿತೂರಿಯಿಂದ ಕೆಲವೊಬ್ಬರ ಮಾತಿನಿಂದ ತಮಗೂ ಬೇಸರ ಆಗಿದೆ, ಅದರ ಬಗ್ಗೆ ತಾವೊಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾ ಇದ್ದೀರಿ ನಾಳೆ. ಈಗ ಈ ಸಬ್ಜೆಕ್ಟ್ ಏನಿದೆ ಅಲ್ಲ, ನಾನು ಆಗಲೇ ಹೇಳಿದೆ ಬೆಂಕಿ ಅಂತ ಸಬ್ಜೆಕ್ಟ್ ಅಂತೇಳಿ, ನಿಜವಾಗಲೂ ಇದನ್ನು ಮಾಡುವಾಗ ಎಲ್ಲೋ ಒಂದು ಕಡೆ ತಾವು ಇದನ್ನು ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಇವೆಲ್ಲ ಮಾತು ಕೇಳಿದಾಗ ಇದ್ರ ಬಗ್ಗೆ ತಾವೇನು ಬೆಳಗ್ತೀರಿ ಸರ್? ಒಟ್ಟು ಧಾರವಾಡ ರಂಗಾಯಣದ ಒಟ್ಟು ರಾಜ್ಯದಲ್ಲಿ 4 ರಂಗಾಯಣಗಳಿಗೆ ಸರ್ಕಾರ ಇದನ್ನು ಸರ್ವರಿಗೂ ಸಂವಿಧಾನ ಅನ್ನುವಂಥ ಒಂದು ಬಹಳ ಒಂದು ಅರ್ಥಪೂರ್ಣವಾಗಿರುವಂಥ ಒಂದು ಸರ್ವರಿಗೂ ಸಂವಿಧಾನ ಮನೆ ಮನೆಗೆ ಮುಟ್ಟಬೇಕನ್ನುವಂಥ ಒಂದು ಆಶೆ ಇಟ್ಕೊಂಡು ಈ ಸರ್ವರ ಸಂವಿಧಾನ ಪ್ರಾಜೆಕ್ಟನ್ನು 4 ರಂಗಾಯಣಗಳಿಗೆ ಕೊಟ್ಟಿದ್ದರು. ಇಲ್ಲಿವರೆಗೂ ಹಳೆ ನಿರ್ದೇಶಕರು ಇದನ್ನು ಟಚ್ಚೇ ಮಾಡಿರಲಿಲ್ಲ, ಬೇಡ ಇದು ಭಯಪಟ್ಟು ಬೇಡ ಅಂತ. ನಾನು ಬಂದಾದ ಮೇಲೆ ಒಟ್ಟು ಇದರದ್ದು ಪ್ರಾಜೆಕ್ಟು 35 ಲಕ್ಷ ರೂಪಾಯಿ, ಈ ಪ್ರಾಜೆಕ್ಟಿಗೆ 35 ಲಕ್ಷ ಹಣ ಇತ್ತು. ಆದರೂ ಇದನ್ನು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಭಕ್ತಿ ಭಾವನೆ ಇದ್ದವಳು ನಾನು ಮೊದಲಿಂದ. ಆದರೆ ಈ ಸರ್ವರಿಗೂ ಸಂವಿಧಾನ ಅನ್ನುವಂಥ ಒಂದು ನಾನು ಇಲ್ಲಿ ಬಂದಾದ ಮೇಲೆ ಅಂತೂ ಇದು ಸಂವಿಧಾನ ಬಗ್ಗೆ ನಾನು ಓದ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದೆ. ಯಾಕಂದರೆ ಒಂದು ವರ್ಗಕ್ಕೆ ಸಂವಿಧಾನ ಅನ್ನೋದು ಒಂದು ನೋವಿದೆ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವರ್ಗಕ್ಕೆ ಸೀಮಿತ ಅಂತ. ಆದರೆ ಸರ್ಕಾರದ ಒಂದು ಆಶೆ ಏನಂದರೆ ಸರ್ವರಿಗೂ ಸಂವಿಧಾನ ಬರೆದಿದ್ದಾರೆ, ಈ ಸರ್ವರಿಗೂ ಸಂವಿಧಾನ ಜನಕ್ಕೆ ಮುಟ್ಲಿ ಅನ್ನುವಂಥ ಒಂದು ಒಳ್ಳೆಯ ಒಂದು ಆಶೆ ಇಟ್ಕೊಂಡು ಸರ್ಕಾರ ಇದನ್ನು ಕೊಟ್ಟಿತ್ತು ಸರ್. ಕೊಟ್ಟಾದ ಮೇಲೆ ನಾನು ಇದನ್ನು ಈ ನಾಟಕ ಒಂದು ಸರ್ವರಿಗೂ ಸಂವಿಧಾನವನ್ನು ನಾವು ತೊಗೊಂಡು ಒಂದು ಸಮಿತಿ ಅಂತಿದೆ, ಈ ನಾಟಕದ ಪ್ರಾಜೆಕ್ಟ್ಗೆ ಸಮಿತಿ ಇದೆ, ಒಂದು ತಜ್ಞರ ಸಮಿತಿ ಇದೆ, ಲೀಗಲ್ ಅಡ್ವೈಸರ್ ಲಾಯರ್ ಅಂತ ಹಿಡ್ಕೊಂಡು ಸಮಾಜಗಳ ಇಲಾಖೆ ಅಧಿಕಾರಿಗಳು ಒಳಗೊಂಡಿರುವಂಥ ಸಮಿತಿ. ಸಮಿತಿಯಿಂದ ನಾವು ಮೊದಲು ನಾಟಕವನ್ನು ನಿರ್ದೇಶಕರ ಆಯ್ಕೆ ಸಮಿತಿ ಆಯ್ಕೆ ಆದಮೇಲೆ ನಾಟಕದ ಸ್ಕ್ರಿಪ್ಟ್ ಸಮಿತಿ, ಯಾರು ರಚನೆ ಬರ್ತಿರೋದು ಅದನ್ನು ಸೆನ್ಸಾರ್ ಮಾಡುವಂಥದ್ದು, ಈ ಥರ ಪ್ರಕ್ರಿಯೆಯನ್ನು ನಾವು ಸರ್ಕಾರ ಈಗ 35 ಲಕ್ಷ ಕೊಟ್ಟಿದೆ ಅಂದರೆ ಸಾಕಷ್ಟು ಅದಕ್ಕೆ ಒಂದು ಚೌಕಟ್ಟನ್ನು ಹಾಕಿ ಕೊಟ್ಟಿದೆ. ಸಬ್ಜೆಕ್ಟ್ ಕೂಡ ಎಲ್ಲಿ ಅಭಾಸ ಆಗಬಾರ್ದು, ಒಂದು ಕಡೆ ಭಯ ಇತ್ತು ಸಂವಿಧಾನ ಅನ್ನೋದು ನಾವು ತಪ್ಪು ಕಲ್ಪನೆ ಎಲ್ಲೂ ಕೊಡಕ್ಕೆ ಹೋಗ್ಬಾರ್ದು, ಮತ್ತು ಸಂವಿಧಾನವನ್ನು ರಂಗರೂಪಕ್ಕೆ ತೊಗೊಂಡು ಬರಬೇಕನ್ನುವಂಥ ಒಂದು ದೊಡ್ಡ ಚಾಲೆಂಜ್ ಇತ್ತು ನಮಗೆ. ಹೀಗಾಗಿ ನಾವು ಒಂದು ಚೌಕಟ್ಟಲ್ಲಿ ನಾವು ಈ ಸರ್ವರಿಗೂ ಸಂವಿಧಾನ ನಾಟಕವನ್ನು ಕೈಗೆತ್ಕೊಂಡಿವಿ ಸರ್. ಒಂದು ಟಿ ಎಂ ಭಾಸ್ಕರ್ ಅನ್ನುವಂಥ ಒಬ್ಬ ಹಿರಿಯರು ಆ ನಾಟಕವನ್ನು ರಚನೆ ಮಾಡಿ ನಮ್ಗೆ ಕೊಟ್ಟರು. ಬಾಬಾ ಸಾಹೇಬ್ ಕಂಬಳೆ ಅನ್ನುವಂಥ ಒಬ್ಬ ಯುವ ನಿರ್ದೇಶಕನಿಗೆ ಅವಕಾಶ ಕೊಟ್ಟಿವಿ. ಒಟ್ಟು ನಾವು 26 ಜನ ಕಲಾವಿದರನ್ನು ನಾವು ಒಳಗೊಂಡಿರುವಂಥ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡು ತಜ್ಞರು ಸಂಗೀತದ್ದು ದೊಡ್ಡ, ಯಾಕಂದರೆ ಇದನ್ನು 4 ರಂಗಾಯಣಗಳಲ್ಲಿ ಧಾರವಾಡ ಕಲಬುರಗಿ ರಂಗಾಯಣದವರು ಮಾಡಿದರು, ಆದರೆ ಯಾವುದೋ ಒಂದು ಶೋ ಮಾಡಲಿಲ್ಲ ಅಂತಾರೆ. ಯಾಕಂದರೆ ರಂಗಾಯಣ ನಮ್ಮ ರಂಗಾಯಣ ಅದು, ಯಾಕಂದರೆ ಅವರು ಕೋವಿಡ್ ಕಾರಣಗಳಿಂದ ಅವ್ರು ಮಾಡಲೇ ಇಲ್ಲ, ಅಲ್ಲಿ ಅವ್ರ ಬಜೆಟ್ ಖಾಲಿ ಆದ್ದರಿಂದ ಅವರು ಮಾಡಲಿಲ್ಲ. ಯಾಕಂದರೆ ನಾವು ರಂಗಾಯಣಗಳಲ್ಲಿ 4 ರಂಗಾಯಣಗಳಲ್ಲಿ ಸಣ್ಣ ವಯಸ್ಸಿನ ನಿರ್ದೇಶಕ ನಾನು, ಅವರ ಹಿರಿಯರು ಅವ್ರನ್ನ ಫಾಲೋ ಮಾಡ್ತಿರ್ತೀನಿ ನಾನು, ಅವ್ರು ಏನು ಮಾಡಿದರು ಹಿರಿಯರು ಮಾಡ್ತಿರೋದು ಅಂದಮೇಲೆ ಅವ್ರನ್ನ ನೋಡ್ತಾ ಇರ್ತೀವಿ. ಆದರೆ ನಾವು ಈ ನಾಟಕವನ್ನು ಕೈಗೆತ್ಕೊಂಡು ಇಲ್ಲಿ ನಾವು ಒಂದಷ್ಟು ಧಾರವಾಡದಲ್ಲಿ ನೋಡಿದ್ವಿ, ಯಾಕಂದರೆ ನಮ್ಮ ರಂಗಾಯಣದಲ್ಲಿ 30 ಜನ ಕಲಾವಿದರು ವಸತಿ ವ್ಯವಸ್ಥೆಯನ್ನು ನೋಡಿದ್ವಿ, ವಸತಿಗಳು ಇಲ್ಲಿ ಲಾಡ್ಜ್ ಮಾಡಿದರೆ ಎಷ್ಟು ಖರ್ಚಾಗುತ್ತೆ, ಆಮೇಲೆ ನಮಗೆ ಮಳೆ ಓಪನ್ ಏರ್ ಥಿಯೇಟ್ರು ಸೋರ್ತಾ ಇದೆ, ಇಲ್ಲಿ ಸ್ವಂತ ಜಾಗ ಇಲ್ಲ ನಮ್ಮ ರಂಗಾಯಣಕ್ಕೆ, ಅದರದ್ದು ತುಳಿತ ನನಗೆ ಸರ್. ಅದರಲ್ಲಿ 30 ಜನ ಕಲಾವಿದರು, ನಮ್ಮ 15-50 ಜನ ಕಲಾವಿದರು ಇರುವಂಥ ನಮ್ಮ ದೊಡ್ಡ ಅಷ್ಟು ಆವರಣ ಇಲ್ಲ, ಹೇಳ್ತಾರೆ ದೊಡ್ಡ ಜಾಗ ಇತ್ತು ಆವರಣ ಅಂತ, 50 ಜನ ರಿಹರ್ಸಲ್ ಮಾಡುವಂಥ ನಮಗೆ ಇದೆ ವ್ಯವಸ್ಥೆ ಇಲ್ಲ, ಯಾಕಂದರೆ ಓಪನ್ ಏರ್ ಥಿಯೇಟ್ರ್ ಇದೆ ಮಳೆಯೇ ಬರುತ್ತೆ, ಹೀಗಾಗಿ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನಾವು ಬೇರೆ ಡಯಟ್ ಸಂಸ್ಥೆಗಳಿರ್ಬೋದು ಯೂನಿವರ್ಸಿಟಿ ಎಲ್ಲ ಕಡೆ ಭೇಟಿ ಕೊಟ್ಟಾಗ ರಿಹರ್ಸಲ್ ನಾಟಕ ಅಂದರೆ 24 ಗಂಟೆ ಕಲಾವಿದರು ಇನ್ವಾಲ್ವ್ಮೆಂಟ್ ಆಗಬೇಕಾಗ್ತದೆ, ಹೀಗಾಗಿ ನಾವು ಬೇರೆ ಕಡೆ ನೋಡಿದಾಗ ಎಲ್ಲ ಕಡೆ ಖರ್ಚನ್ನು ಎಲ್ಲಿ ಕಮ್ಮಿ ಆಗುತ್ತೆ ಆ ಥರ ಒಂದು ವ್ಯವಸ್ಥೆ ಮಾಡಿಕೊಂಡು ಒಂದು ಬೆಳಗಾವಿ ಜಿಲ್ಲೆ ಅನುಭವ ಮಂಟಪದಲ್ಲಿ 60 ದಿನಗಳ ಕಾಲ ನಾವು ಈ ನಾಟಕವನ್ನು ತಯಾರಿ ಮಾಡಿದ್ದೀವಿ.
ತಯಾರಿ ಮಾಡಿದಾಗ ಸಾಕಷ್ಟು ಅಲ್ಲಿ ಏನಂದರೆ ಈ ಸಂವಿಧಾನದ ಬಗ್ಗೆ ಸಮಸ್ಯೆಗಳು ಏನಂದರೆ ಸಣ್ಣ ಸಣ್ಣ ಪುಟ್ಟ ಸೆಕ್ಷನ್ಗಳನ್ನು ತಪ್ಪು ಹೇಳೋದ್ರಲ್ಲಿ ಎಲ್ಲದರನ್ನು ಸಮಿತಿ ಸದಸ್ಯರು ಕೂತ್ಕೊಂಡು ಆಮೇಲೆ ಜಂಟಿ ನಿರ್ದೇಶಕರು ಚಲವಾದಿಯವರು ಬಂದು ಕೂತ್ಕೊಂಡು ಇದನ್ನು 32ನೇ ದಿನಕ್ಕೆ ನಾವು ನಾಟಕವನ್ನು ಮುಗಿಸ್ಬೇಕಂತಿದ್ದೀವಿ. ಆದರೆ ತಜ್ಞರು ಬಂದು ನೋಡೋ ನಾಟಕ ನೋಡಿದಾಗ ಇಲ್ಲ ಇನ್ನೂ ಇದು ಚೆನ್ನಾಗಿ ಪಾಲಿಶ್ ಆಗಬೇಕು, ಕಾಸ್ಟ್ಯೂಮಿಂದ ಹಿಡ್ಕೊಂಡು ಎಲ್ಲ ಚೆನ್ನಾಗಿ ಮೂಡಿ ಬರಬೇಕಂತ ಅವರು ಲೆಟ್ರ್ ಕೊಟ್ಟರು ನಮಗೆ ಇದನ್ನು ಮುಂದುವರಿಸಿ ಚೆನ್ನಾಗಿ ಮಾಡಿ ಅಂತ. 60 ದಿನ ನಾವು ಪ್ರೊಡಕ್ಷನ್ ಮಾಡಿ ಇನ್ನು 1 ತಿಂಗಳು ಸುತ್ತಾಟ ಮಾಡಬೇಕಂತ ವಿಚಾರ ಮಾಡಿದಾಗ 60 ದಿನ ತಾಯಿ ತಂದೆ ಬಿಟ್ಕೊಂಡು ಕಲಾವಿದರು ಬಂದಿರ್ತಾರೆ ಸರ್. ಅವರು ತಮ್ಮ ಆರೋಗ್ಯ ದೃಷ್ಟಿಯಿಂದ ಹೇಳಿದ್ರಿಲ್ಲ ನಮಗೆ ರಜೆ ಬೇಕು, ಇಲ್ಲ ನಾವು ಗ್ರಾಮೀಣ ಮಟ್ಟದಲ್ಲಿ ಇದನ್ನೊಂದು ಪ್ರಯೋಗ ಮಾಡೋಣ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಅಲ್ಲಿ 9 ಪ್ರದರ್ಶನವನ್ನು ಹಳ್ಳಿಯಲ್ಲಿ ಅವರ ವ್ಯವಸ್ಥೆ ಅಥವಾ ನಾವು ಅಲ್ಲಿ ಹೋಗಿ ಬಹಳಷ್ಟು ಎಲ್ಲ ವರ್ಗದವರು ಸಹಕಾರ ಕೊಟ್ಟರು. 1000ರಿಂದ 2500 ಜನ ಅಲ್ಲಿ ಸೇರಿದರು ಸರ್. ಅಲ್ಲಿ ಮಣಗೆದ್ದು ನಾವು ಇಲ್ಲಿ ಧಾರವಾಡ ರಂಗಾಯಣದಲ್ಲಿ ನಾಟಕವನ್ನು ಪ್ರದರ್ಶನ ಮಾಡಿದ್ವಿ ಸರ್. ಇದಕ್ಕೆ ಅಂತ್ಯ ಇಲ್ಲ, ಇದು ಶುರು, ಇದು ನಾವು ಇದನ್ನು ಶುರು ಮಾಡ್ತಾ ಇದ್ದೀವಿ. ಯಾಕಂದರೆ ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿ ಹೋಗಬೇಕಾಗಿದೆ, ಸಿಟಿಯಲ್ಲಿಕ್ಕಿಂತ ಹಳ್ಳಿಯ ಮಟ್ಟಕ್ಕೆ ಹೋಗಬೇಕಿದೆ ಸರ್ವರ್ಗ ಸಂವಿಧಾನ. ಸುಳ್ಳು ಸರ್, ಅವರು ಆರೋಪ ಮಾಡಿದ್ದು ಸುಳ್ಳು. ನನಗೆ ರಂಗಾಯಣ ಇಟ್ಕೊಂಡು ರಾಜಕಾರಣ ಮಾಡಬೇಕಂತಿಲ್ಲ, ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೇನೆ ಸ್ಥಾಯಿ ಸಮಿತಿದು. ನನಗೆ ರಂಗಾಯಣದ ರಂಗಭೂಮಿ ಕ್ಷೇತ್ರಕ್ಕೆ ಮತ್ತು ಪಾರ್ಟಿಗೆ ನಾನು ಯಾವತ್ತಿಲ್ಲ. ನನ್ನ ಆವರಣದಲ್ಲಿ ಬಂದಾಗ ನಾನು ನನ್ನ ರಂಗಾಯಣ ನನ್ನ ಇದು ಚೌಕಟ್ಟಲ್ಲಿ ಕೆಲಸ ಮಾಡಕ್ಕೆ. ಒಂದು ಕಡೆ ಬರ್ಲಿನಾಯ್ಕರೆ, ಈಗ ಕಲಾ ಸೇವೆ, ಸರಸ್ವತಿ ಸೇವೆ, ಬಿಳಿ ಶುಭ್ರ ವಸ್ತ್ರಾನ್ವಿತೆ ಅಂತ ಹೇಳ್ತಾರೆ. ಆದರೆ ಈಗ ನೀವು ಈ ರೀತಿ ಬಂದಾಗ ಎಲ್ಲೋ ಒಂದು ಕಡೆ ಕಲಾದೇವಿಯನ್ನು ಇಲ್ಲಿನ ಸೇವೆ ಮಾಡುವಾಗ ನಾ ಭಕ್ತನಾಗಿ ನನಗೆ ಇದು ಬೇಕಿತ್ತ ಅನಿಸಿದೆಯಾ ಸರ್? ಸರ್, ಬಂದಾಗ ನನಗೆ ತುಂಬ ನೋವಾಗಿದೆ, ಇಂಥ ಬೇಸರ ಬಂದಾಗೂ. ಈಗ ಯಾಕಂದರೆ ನಾವು ವ್ಯವಸ್ಥೆಯಲ್ಲಿ ನಮ್ಮ ಹಿರಿಯರು ಇಲ್ಲಿ ಕಳಿಸಿಕೊಟ್ಟಾಗ ಸರ್ಕಾರ ನನ್ನ ಮೇಲೆ ವಿಶ್ವಾಸ ಇಟ್ಟು ಕಳಿಸಿದಾಗ ಇಲ್ಲಿ ಬಂದಾಗ ನನಗೇನಂದರೆ ಧಾರವಾಡ ವಿದ್ಯಾಕಾಶಿ ಕಲಾವಿದರ ಒಂದು ಸಾಹಿತ್ಯಗಳ ಜೊತೆ ಕೆಲಸ ಮಾಡುವಂಥ ಒಂದು ಸೌಭಾಗ್ಯ ಬಂತನ್ನುವಂಥ ಒಂದು ಬಹಳ ಭಕ್ತಿ ಭಾವನೆಯಿಂದ ಈ ಕುರ್ಚಿ ಮೇಲೆ ಕೂತ್ಕೋಬೇಕಾದ್ರೆ ನಮಸ್ಕಾರ ಮಾಡಿ ಕೂತ್ಕೋತೀನಿ. ಯಾಕಂದರೆ ಒಂದು ಸರಸ್ವತಿ ಒಂದು ಸೇವಾ ಕಲಾವಿದರ ಸೇವೆ ಮಾಡಲಿಕ್ಕೆ ಈ ರಂಗಭೂಮಿಯಲ್ಲಿ ವಿವಿ ಕಾರ್ಯಂತರ ಕಟ್ಟಿರುವಂಥ ಒಂದು ಸಂಸ್ಥೆಯಲ್ಲಿ ಒಂದು ಅವಕಾಶಕ್ಕಿದೆ ಅಂತ ಪ್ರತಿದಿನವೂ ಭಯಭಕ್ತಿಯಿಂದ ಕೆಲಸ ಮಾಡ್ತೀವಿ ಸರ್. ಇಲ್ಲಿ ಸಂವಿಧಾನದ ಅಡಿಯಲ್ಲಿರುವಂಥ ಸಂಸ್ಥೆ ಸರ್, ಇದು ಸುಮ್ಮನೆ ಅಲ್ಲ. ಇಲ್ಲಿ ಹಣವನ್ನು ಖರ್ಚು ಮಾಡಲಿಕ್ಕೆ ಆಡಳಿತ ವ್ಯವಸ್ಥೆ ಇದೆ ಸರ್. ಸರ್ಕಾರ ಒಬ್ಬ ಜಂಟಿ ನಿರ್ದೇಶಕರನ್ನ IAS ಆಫೀಸರ್ಗಳನ್ನ ನೇಮಕ ಮಾಡಿದೆ. ಅಲ್ಲಿ ಈ ಥರ ವ್ಯವಸ್ಥೆಯಲ್ಲಿ ಹಣ ಖರ್ಚಾಗತ್ತೆ. ನಾನೊಬ್ಬ ನಿರ್ದೇಶಕನಾಗಿ ನಾನು ಚಕ್ಕಿಗೆ ಪವರ್ ಸಹ ನಂದು ಇರಲ್ಲ ಇಲ್ಲಿ. ಒಂದು ರೀತಿಯಿಂದ ಹಣಕಾಸಿಗೂ ನನಗೂ ಸಂಬಂಧವೇ ಇಲ್ಲ, ಸಾಧ್ಯನೇ ಇಲ್ಲ ಸರ್. ನಾನು ಏನಾದ್ರೂ ಕ್ರಿಯೇಟಿವ್ ಕೊಡ್ತೀನಿ, ದುರ್ಬಳಕೆ ಪ್ರಶ್ನೆನೇ ಬರಲ್ಲ ಸರ್. ಯಾಕಂದ್ರೆ ಅಲ್ಲಿ ನನಗೆ 1 ರೂಪಾಯಿ ನನಗೆ ತಗೊಳೋ ಹಕ್ಕಿಲ್ಲ, ಅಂದಮೇಲೆ ಖರ್ಚು ಮಾಡೋದು ಇಲ್ಲ. ನೀವು ಒಂದು ರೀತಿಯಿಂದ ಪೋಸ್ಟ್ ಮ್ಯಾನ್ ಇದ್ದಂಗೆ ಇದು ಬೇಕು ಅಂತಂದು ಆ ಪಾರ್ಸಲ್ ಕಲಾವಿದರಿಗೆ ಕೊಟ್ಬಿಡೋದು ಸರ್. ಎಲ್ಲೂ ನಾವು ಕಾಸ್ಟ್ಯೂಮಿಂದ ಹಿಡ್ಕೊಂಡು ಎಲ್ಲೂ ನಾವು ಸ್ವಂತ ಹೋಗಿ ತಂದಿಲ್ಲ. ಎಲ್ಲೂ ಎಲ್ಲ ನಾವು ಏನಿದೆ ಅಡ್ಮಿನಿಸ್ಟ್ರೇಟರ್ ಅವರ ಸಿಬ್ಬಂದಿಗಳೇ ಮಾಡಿರೋದು. ನಾನು ಟಿಪ್ಪಣಿ ಕೊಡ್ತೀನಿ, ನನಗೆ ಸರ್ವರ್ಗ ಸಂವಿಧಾನಕ್ಕೆ ಇಷ್ಟು ಕಾಸ್ಟ್ಯೂಮ್ ಬೇಕು, ನಿಮ್ಮ ರಿಕ್ವೈರ್ಮೆಂಟ್ ಅಷ್ಟೇ ಕೊಡ್ತೀನಿ. ಅವ್ರು ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅಡ್ಮಿನಿಸ್ಟ್ರೇಟರ್ ಕೆಲಸ. ಆದರೆ ಎಲ್ಲೂ 1 ರೂಪಾಯಿನೂ ಆ ಕಡೆ ಈ ಕಡೆ ಆಗಕ್ಕೆ ನಾವು ಬಿಟ್ಟಿಲ್ಲ ಸರ್. ಯಾಕಂದ್ರೆ ನಮಗೆ ನಿರ್ದೇಶಕ ಅಂದಮೇಲೆ ಜವಾಬ್ದಾರಿನೂ ಇರುತ್ತೆ. ನಾನು ಅದಕ್ಕೆ ಕಣ್ಣು ಹಾಸೋದಕ್ಕಿಂತ ಎಷ್ಟೆಷ್ಟು ಖರ್ಚಾಗಿದೆಯೇ ಏನಿದೆ. ಯಾಕಂದರೆ ಒಬ್ಬ ಜಂಟಿ ನಿರ್ದೇಶಕರಿಂದ ಹಿಡ್ಕೊಂಡು IAS ಆಫೀಸರು, ಇವತ್ತು ವಾರ್ತಾ ಇಲಾಖೆ ಅಧಿಕಾರಿಗಳು, ಇಂಥವರೆಲ್ಲ ಕೆಲಸ ಮಾಡಿದ್ದಾರೆ. ಎಲ್ಲೂ ನಾವು ಚೌಕಟ್ಟು ಮೀರಿ ಹೋಗಿಲ್ಲ ಸರ್. ಇದರಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬಹಳ ಪವಿತ್ರವಾದಂಥ ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ನೆಮ್ಮದಿ ಇದೆ ಸರ್. 2 ತಿಂಗಳ ಕಾಲ ಕಲಾವಿದರ ಜೊತೆಗೆ ಮಲ್ಕೊಂಡಿದ್ದೀನಿ, ಕಲಾವಿದರ ಜೊತೆಗೆ ಊಟ ಬಡಿಸಿದ್ದೀನಿ, ಕಲಾವಿದರು ಕೇಳಿದ್ದು ಸ್ವಂತ ಖರ್ಚು ಮಾಡಿದ್ದೀನಿ ಸರ್. ನಾನು ಬಹಿರಂಗವಾಗಿ ನಾಳೆ ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೀನಿ. 1 ರೂಪಾಯಿಯನ್ನು ಖರ್ಚು ನಾವು ಕೊಡ್ತೀವಿ. ಯಾಕಂದರೆ 35 ಲಕ್ಷ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ರಂಗಾಯಣವನ್ನು ಹೆಸರನ್ನ ಕೆಡಿಸಬೇಕು ಮತ್ತು ಇಲ್ಲಿ ಡೆವಲಪ್ಮೆಂಟ್ ಆಗಬಾರ್ದು. ಯಾಕಂದರೆ ಧಾರವಾಡ ರಂಗಾಯಣಕ್ಕೆ ಸ್ವಂತ ಜಾಗ ಇದೆ, ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಚರ್ಚೆ ಆಗಲ್ಲ ಸರ್? ಧಾರವಾಡ ರಂಗಾಯಣಕ್ಕೆ ಸ್ವಂತ ಜಾಗ ಬೇಕಂತ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿ, ಧಾರವಾಡ ರಂಗಾಯಣಕ್ಕೆ ಇಷ್ಟು ಅನುದಾನ ಕೊಡಿ ಅಂತ ಅಭಿಯಾನ ಮಾಡಿ. ಅವ್ರಿಗೆ ಕೈ ಮುಗಿದು ಕೇಳ್ತೀನಿ. ಹಾಂ, ಇಲ್ಲಿ ಬರೋದು ಏನು ಸರ್? ಇಲ್ಲಿ ನಾಟಕ ಒಂದು ರಂಗಭೂಮಿ, ಧಾರವಾಡದ ಉತ್ತರ ಕರ್ನಾಟಕಕ್ಕೆ ಒಂದು ಸಂಸ್ಥೆ ಇರುವಂಥ ಒಂದು ರಂಗಭೂಮಿ. ಇದು ಉಳಿಬೇಕಾದ್ರೆ ನಮ್ಗೆ ಸಲಹೆ ಕೊಡಬೇಕು. ವೈಯಕ್ತಿಕ ತೊಗೊಂಬರ್ತಾರೆ ಸರ್, ನನ್ನ ಕರೆದಿಲ್ಲ, ನನಗೆ ಅವಕಾಶ ಕೊಟ್ಟಿಲ್ಲ. ಈ ಥರ ಇಟ್ಕೊಂಡು ಎಲ್ಲೆಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ತುಂಬ ಬೇಜಾರಾಗುತ್ತೆ ಸರ್. ಯಾಕಂದರೆ ನಾಳೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇದೆ ಸರ್. ಧಾರವಾಡ ರಂಗಾಯಣ ಇಡೀ ರಂಗಭೂಮಿಯಲ್ಲಿ ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಹೋಗ್ತಾ ಇದೆ. ಸರ್ಕಾರ ನಮ್ಮ ಜೊತೆಗೆ ಇಟ್ಕೊಂಡು ಕೆಲಸ ನಾವು ನಿಮ್ಮ ಜೊತೆಗೆ ಇದೀವಿ, ಮುಂದುವರಿದೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ಸ್ಪೀಡಲ್ಲಿ ಕೆಲಸ ಮಾಡಬೇಕಾದ್ರೆ ಎಲ್ಲೋ ಈ ಥರ ನನಗೆ ಆರೋಪ ಮಾಡಿದ್ರೆ ನಿಮ್ಗೆ ತುಂಬ ಬೇಜಾರಾಗಿದೆ ಸರ್. ಮತ್ತು ಇದರಲ್ಲಿ 1 ರೂಪಾಯಿ ಹಣನೂ ನಾವು ಖರ್ಚು ಅವ್ಯವಹಾರ ಆಗಿಲ್ಲ. ಆ ಥರ ಏನಾದರೂ ಇವರಿಂದ ಕೇಳಿ ಇದನ್ನು ಮಾಡಬೇಕಾಗಿಲ್ಲ ಸರ್. ಆ ಥರ ಏನಾದರೂ ಬಂದು ಆರೋಪ ಅಂತಲ್ಲ ಅದು ಸಾಬೀತಾದರೆ ನಾನು 1 ಸೆಕೆಂಡು ಈ ಕುರ್ಚಿ ಮೇಲೆ ಕೂತ್ಕೊಳ್ಳಲ್ಲ ಸರ್. ನಾನು 1 ಸೆಕೆಂಡು ಈ ಕುರ್ಚಿ ಮೇಲೆ ಕೂತ್ಕೊಳ್ಳಲ್ಲ ಸರ್. ನಾನು ಇಲ್ಲಿ ಕುರ್ಚಿ ಮೇಲೆ ಅಂಟಿಕೊಂಡು ಇದನ್ನು ಮುಂದುವರಿಬೇಕಂತಲ್ಲ. ಸರ್ಕಾರ ಕಳಿಸಿದೆ, ಆ ಸರ್ಕಾರ ಚೌಕಟ್ಟಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡ್ತೇನೆ.
ಸರ್, ಈಗ ಇಲ್ಲಿಂದ ಹೇಳೋದು ಅಥವಾ ಇಲ್ಲಿ ನೀವು ಕೂತ್ಕೊಳ್ಳೇಬೇಕಾಗ್ತದೆ. ಯಾಕಂದರೆ ಈಗ ನಾವು ಹೇಳ್ತಾ ಇದ್ದೀವಿ ಗರುಡ ಟಿ ವಿ ಅಂದರೆ ನೇರ ಮಾತಿಗೆ ಇದು ಹೆಸರುವಾಸಿ ಅಂತ ಹೇಳ್ತದೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಆದರೂ ಅನುಮಾನದ ಹೊಗೆ ಇದ್ದರೆ ನಮ್ಮ ಪ್ರಶ್ನೆಗಳೇ ಬೇರೆ ಇರ್ತಾ ಇದ್ವು. ಇದಕ್ಕಿಂತ ಮುಂಚೆ ನಾವು ಸ್ಕ್ಯಾನ್ ಮಾಡಿನೇ ತಮ್ಮ ಹತ್ರ ಬಂದಿದ್ದೀವಿ, ಸಾರಿ ಟು ಸೇ, ಎಲ್ಲ ನಾವು ತಿಳ್ಕೊಂಡೇ ಬಂದಿದ್ದೀವಿ. ಯಾಕಂದರೆ ಅವತ್ತಿನ ದಿವಸ ನೀವು ಆ ಡ್ರಾಮಾ ಆದಾಗ ಪ್ರಥಮವಾಗಿ ಹಿಂದಿನ ದಿವಸನೂ ನಾವಿದ್ವಿ, ಅವತ್ತಿನ ದಿವಸನೂ ನಾವಿದ್ವಿ. ಭಾಳ ಅದ್ಭುತವಾಗಿ ಅದು ನಿಮ್ಮ ಒಂದು ರೀತಿಯಿಂದ ಕಾಂಬ್ಳೆಯವರು ಇದು ಮಾಡಿದರೂ ಕೂಡ ನಿಮ್ಮದು ಪರಿಕಲ್ಪನೆ ಅದರಲ್ಲಿ ಇದೆ, ನಿಮ್ಮ ಶ್ರಮ ಇದೆ, ಅದು ಮಹಾದೇವ ದೊಡ್ಡಮನಿಯವರು ಹೇಳ್ತಾ ಇದ್ದರು ಕೂಡ. ಸೊ ಇವಾಗ ಕಲಾಸೇವೆ ಮಾಡುವಾಗ ಈಗ ರೋಡ್ ಹಂಪ್ಸ್ ಜಾಸ್ತಿ ಇರ್ತದೆ. ಒಂದು ರೋಡ್ ಅಂದಮೇಲೆ ಆಟೋಮೆಟಿಕಲಿ ಎಲ್ಲ ಹೈವೇನೇ ಇರಬೇಕು ಅಂತೇನಿಲ್ಲ. ತಾವು ಯಾವುದೇ ರೀತಿಯಿಂದ ಉತ್ಸಾಹ ಎಲ್ಲಿ ಒಂದು ಕಡೆ ಕುಗ್ಗಬಾರ್ದು ಅನ್ನೋ ಒಂದು ಮಾತು ಕೂಡ ತಮಗೆ ಹೇಳ್ತಾ ಇದ್ದೀನಿ. ನಿಮ್ಮೊಂದಿಗೆ ನಾವು ಇರ್ತೀವಿ, ಒಳ್ಳೆ ತಂದೆ ಜೊತೆಗೆ ಗರುಡ ಇರ್ತದೆ ಅಂತ ಹೇಳ್ತೇನೆ. ಇನ್ನೊಂದು ಮಾತು ಕೇಳಬೇಕು ತಮಗಂದರೆ, ಸರ್ ಇವಾಗ ಆ ಹಣಕಾಸಿನ ದುರುಪಯೋಗದ ಬಗ್ಗೆ ಹೇಳಿದ್ರಿ, ನನಗೆ ಅದು ಪ್ರಶ್ನೆನೆ ಬರೋದಿಲ್ಲ ಅಂತ ಹೇಳಿ. ಪ್ರತಿಯೊಂದಕ್ಕೂ ನಿಮ್ಮಲ್ಲಿ ಒಂದು ರೀತಿಯಿಂದ ಆಡಿಟ್ ಟೈಪ್ ಇರ್ತದೆ, ಅಂದರೆ ಎಷ್ಟಾಗುತ್ತೋ ಏನು ಅಂತ ಹೇಳಿ. ಪ್ರತಿಯೊಂದು ಸರ್ಕಾರ ಆಡಿಟ್ ಮಾಡೋದು ಸರ್, ಆಡಿಟ್ ಮಾಡಿ ಹಾಂ ಪ್ರತಿಯೊಂದು. ಈಗ ಬೇಸ್ಲೆಸ್ ಅಲಿಗೇಷನ್ ಮಾಡುವಾಗ ಯಾಕೆ ಮಾಡ್ತಾರೆ ಇವರು ಅಂತ ನಿಮ್ಮ ಪ್ರಕಾರ ಸುಮ್ಮ ಸುಮ್ಮನೆ? ಸರ್, ಏನಂದರೆ ವೈಯಕ್ತಿಕ ಅವ್ರದ್ದು ಹುನ್ನಾರ ಇದೆ. ಈ ರಂಗಾಯಣ ಇವತ್ತು ಒಬ್ಬ ನಿರ್ದೇಶಕ ಬಂದು ಇಲ್ಲಿ ಡೆವಲಪ್ಮೆಂಟು, ಯಾಕಂದರೆ ಇಲ್ಲಿ ಒಂದು ಸ್ವಂತ ಜಾಗ ಮಾಡಿಬಿಟ್ರೆ ನಂದು ಏನೋ ಒಂದು ಇಲ್ಲಿ ಹೆಸರು ಬಂದುಬಿಡತ್ತೆ ಅನ್ನೋವಂಥ ಒಂದು ಅವ್ರಿಗೆ ತಪ್ಪು ಮಾಹಿತಿ ಇದೆ ಸರ್. ಇಲ್ಲಿ ಡೆವಲಪ್ಮೆಂಟ್ ಆಗಬಾರ್ದು ಸರ್ಕಾರದ. ಏನಂದರೆ ಇಲ್ಲಿ ಸುಮ್ಮನೆ ಏನಾದರೂ ಒಂದು ಯಾವುದೋ ಒಂದು ಸಣ್ಣ ಹುಡುಗ ಒಬ್ಬ ಕಲಾವಿದ ಸಂಬಂಧ ಇಲ್ಲದವರಂಥವ್ರು ಯಾರು ಒಂದು ಅವರು ಮನಸ್ಥಿತಿ ಮಾನಸಿಕ ಹೇಗಿರುತ್ತೆ ಗೊತ್ತಿಲ್ಲ, ಒಂದು ಸ್ಟೇಟಸ್ ಇಟ್ಕೊಂಡಿದ್ದನ್ನು ಇಲ್ಲಿವರೆಗೂ ಇದನ್ನು ತಂದಿಟ್ಟಿದ್ದಾರೆ. ಬೇಸಿಕಲಿ ತಾವು ತುಂಬ ಸ್ಟ್ರಿಕ್ಟ್ ಇದ್ದೀರಿ, ಅಂದರೆ ಯಾವುದೇ ಒಂದು ನಿಮಗೆ ಸರಿ ಹೋಗಿಲ್ಲ ಅಥವಾ ಅಲ್ಲಿ ತಪ್ಪಿದ್ರೆ ನೀವು ಅದಕ್ಕೆ ಮಣೆ ಹಾಕಲ್ಲ. ಎಲ್ಲೋ ಒಂದು ಕಡೆ ಆ ನೇಚರ್ ಒಂದು ರೀತಿಯಿಂದ ನಿಮಗೆ ಮುಳು ಆಗ್ತಾ ಇದೆ ಅಥವಾ ಆ ಬೇರೆಯವ್ರ ಕೆಂಗಣ್ಣಿಗೆ ಗುರಿ ಆಗ್ತಾ ಇದೆ ಅಂಥೇಳಿ ನಮ್ಮ ಅನಿಸಿಕೆ ಏನಂತೀರಿ ಸರ್? ಖಂಡಿತ ಸರ್, ಬಂದಾದಾಗಿಂದ ನಾನು ನನ್ನ ಸಿಬ್ಬಂದಿಗಳಿರ್ಬೋದು, ಕಲಾವಿದರಲ್ಲಿ ಇರ್ಬೋದು, ನಾನು ರಂಗಶಿಸ್ತಾ ಇರ್ಬೋದು ಮತ್ತು ಸರ್ಕಾರದ ಚೌಕಟ್ಟಲ್ಲಿ ಕೆಲಸ ಮಾಡಿ ಅಂತ ನಾನು ಹೇಳುವುದನ್ನು ಎಲ್ಲೋ ಒಂದು ಕಡೆ ನನಗೆ ಅದು ಮುಳು ಆಗ್ತಾ ಇದೆ ಅಂತ ನನಗೆ. ಯಾಕಂದರೆ ಅವಾಗ ಕಂಪ್ಯೂಟರ್ದು ಪಾಸ್ ಮಾಡೋದು, ಆಮೇಲೆ ಪ್ರತಿಭಟನೆಗಳು ಆಗಿ ಕಡೆಗೆ ಡಿ ಸಿಯವರು ಇಂಟರ್ಫೇರ್ ಆಗಿ ಅದಕ್ಕೊಂದು ತಿಳಿಗೊಳಿಸಿದ್ದು ಇವೆಲ್ಲ ಮುಂಚೆಯಿಂದ ನಮಗೆ ಕೇಳಿತ್ತು. ಸೊ ಈಗೆಲ್ಲ ಕಲೆಯಲ್ಲಿ ಕೂಡ ಈ ರೀತಿ ರಾಜಕೀಯ ಬರೋದು ಎಷ್ಟು ಮಟ್ಟಿಗೆ ದುರಂತ ಅಂತ ನನ್ನ ಅಭಿಪ್ರಾಯ ಸರ್. ಸರ್, ನನಗೆ ತುಂಬ ಬೇಜಾರಾಗುತ್ತೆ ಸರ್, ಯಾಕಂದರೆ ನಾನು 2 ಬಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ, ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ನಾನು ಭವಿಷ್ಯ ಬಂದಿದ್ದೀನಿ. ನಮ್ಮ ರಾಜಕಾರಣಕ್ಕೂ ರಂಗಭೂಮಿಯ ರಾಜಕಾರಣಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್. ನಾನು ಬಹಳಷ್ಟು ಕಲ್ತಿದ್ದೀನಿ, ಯಾಕಂದರೆ ನಾನು ವರಿಷ್ಠರು ನನ್ನ ಸರ್ಕಾರದ ಮೇಲೆ ಒಂದೊಂದು ಸಲ ಕೋಪ ಆಗುತ್ತೆ ನನಗೆ ಇಂಥ ಒಂದು ಸಮಸ್ಯೆಗಳನ್ನ ಎದುರಿಸುವಾಗ. ಒಂದೊಂದು ಕಡೆ ಕಲಾವಿದರು ಸಾಹಿತಿಗಳು ಇದೆಲ್ಲ ಧಾರವಾಡ ಈ ರಂಗಭೂಮಿ ನೋಡಿದಾಗ ಖುಷಿ ಆಗುತ್ತೆ, ಆದರೆ ಈ ಥರ ನೋವಾದಾಗ ಒಂದು ನಾನು ಖಂಡಿತ ನಾನು ಹಿರಿಯರ ಮೇಲೆ ಒಂದು ತೊಡ್ಕೊಳ್ತೀನಿ ಸರ್. ಆದರೆ ಈ ರಂಗಭೂಮಿಯ ರಾಜಕಾರಣ ತುಂಬ ಇದು ಆಗಬಾರ್ದು ಸರ್, ಯಾಕಂದ್ರೆ ದುರಂತ ಸರ್, ಯಾಕಂದರೆ ಆಗಬಾರ್ದು. ಇದು ಧಾರವಾಡ ರಂಗಾಯಣ ಇವತ್ತು ಉತ್ತರ ಕರ್ನಾಟಕದಲ್ಲಿ ಒಂದು ಸಂಸ್ಥೆ ಉಳಿಬೇಕಾದ್ರೆ ನಿರ್ದೇಶಕ ಒಂದು ತಪ್ಪು ಮಾಡಿದರು ಬಂದು ಕೂತ್ಕೊಂಡು ಇಲ್ಲ ನೀವು ಇಲ್ಲಿ ಎಡುತ್ತಾ ಇದ್ದೀರಿ ನೀವು ಈ ಥರ ನಡ್ಕೊಂಡು ಹೋಗಿ ಅಂತ ಖಂಡಿತ ಯಾವುದೋ ಒಬ್ಬ ರಂಗಕರ್ಮಿ ಸಾಹಿತಿ ಯಾರು ಬಂದರೂ ಖಂಡಿತ ನಾನು ಅದನ್ನು ಸ್ವೀಕಾರ ಮಾಡಿ ನಾನು ಆ ದಾರಿಯಲ್ಲಿ ನಡೆಯೋಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಸುಮ್ಮನೆ ಎಲ್ಲೆಲ್ಲೋ ಕೂತ್ಕೊಂಡು ಊಹೆ ಹಾಕ್ಕೊಳು, ಇದನ್ನು ನೀವು ಹಣ ದುರ್ಬಳಕೆ ಆಗಿದೆ, ನಿರ್ದೇಶಕರು ಏನು ಸರ್, ನಾನು ಒಬ್ಬನೇ ಇದ್ದೇನೆ ಇಲ್ಲಿ, ಅಡ್ಮಿನಿಸ್ಟ್ರೇಟರ್ ಇಲ್ಲ ಸರ್, ಇಲ್ಲಿ ಸರ್ಕಾರ ನೇಮಿಸಿದೆ ಸರ್, ಇಲ್ಲಿ ನನ್ನ ಸರ್ಕಾರ ನೇಮಿಸಿದೆ, ಸರ್ಕಾರದ ಆಡಿಟ್ ಆಗತ್ತೆ ಇಲ್ಲಿ, ಸರ್ಕಾರ ಅಧಿಕಾರಿಗಳಿರ್ತಾರೆ ಎಲ್ಲೂ, ಏನು ಸರ್ ಕೋಟಿ ಕೋಟಿ ಹಣ ಇದೆ ಸರ್, ಇಲ್ಲಿ ಹಗಲು ದೊರಡು ಕೊಡ್ತಾರೆ ಸರ್, ಅಲ್ಲಿಗೆ ಹೋಗಂತೇಳಿ ಎಲ್ಲೆಲ್ಲೂ ಏನೇನು ನಡೀತಿರ್ತಾವೆ ಅಂಥವ್ರನ್ನ ಕೇಳಲ್ಲ. ಈ ರಂಗಭೂಮಿಯಲ್ಲಿ ನಾಟಕದ ಸರ್ ಬಣ್ಣ ಪಡ್ಕೊಂಡು ವರ್ಷಕ್ಕೆ ಸರ್ ನಮಗೆ 60 ಲಕ್ಷ ರೂಪಾಯಿ ನಮ್ಮ ಸಿಬ್ಬಂದಿ ನಮ್ಮದು ಮೇಂಟೆನೆನ್ಸ್ ಇದೆ, ನಮಗೆ 40 ಲಕ್ಷ ಇದೆ ಸಲ. ಅಷ್ಟು ಕಷ್ಟದಲ್ಲಿ ನಾವು ಸರ್ಕಾರದ ಮೊರೆ ಹೋಗಿ, ಸರ್ಕಾರದ ಸಚಿವರು ಮೊರೆ ಹೋಗಿ ನಾವು ಅನುದಾನ ಕೊಡಿ ಅಂತ ಕೇಳ್ತಿರ್ತೀವಿ. ಈಗ ಎಲ್ಲೋ ಒಂದು ಈ ಥರ ಹಾರ ಸುದ್ದಿ, ಈ ಥರ ಒಂದು ತಪ್ಪ ಮಾಹಿತಿಯನ್ನು ಸರ್ಕಾರಕ್ಕೆ ಇಲ್ಲೋ ಗೊತ್ತಿಲ್ಲದವ್ರಿಗೆಲ್ಲ ಈ ಥರ ಹೋಗ್ಬಿಟ್ರೆ ತಪ್ಪು ಕಲ್ಪನೆ ಹೋಗುತ್ತೆ. ಅವಾಗ ಧಾರವಾಡ ರಂಗಾಯಣ ಬಗ್ಗೆ ಏ ಬಿಡಿ, ಯಾವಾಗಾದರೂ ಕಾಂಟ್ರವರ್ಸಿ ಇರುತ್ತೆ ಅದು, ಏ ಬಿಟ್ಟು ಬಿಡ್ರಿ ಅನ್ನುವಾಗ ಅದು ಲಾಸ್ಟ್ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಕಲಾವಿದನಿಗೆ ಖಂಡಿತ ರಂಗಭೂಮಿ ಕ್ಷೇತ್ರಕ್ಕೂ ಆಗುತ್ತೆ ಸರ್. ಬಹಳ ಅದ್ಭುತವಾಗಿ ಕೇಳಿದ್ರಲ್ಲ ವೀಕ್ಷಕರೇ, ಈಗ ನಿಜವಾಗ್ಲೂ ಅವರಿಗೆ ಖೇದ ಆಗಿದೆ, ಅವರ ಮಾತಿನಲ್ಲಿ ಕೂಡ ಒಂದು ಅರ್ಥ ಇದೆ. ಇಲ್ಲಿ ಬೆಳವಣಿಗೆ ಮಾಡಲಿಕ್ಕೆ ಬಂದಾಗ ನಾನು ನಮ್ಮೂರು ಧಾರವಾಡ, ನಮ್ಮ ಧಾರವಾಡ ಉತ್ತರ ಕರ್ನಾಟಕ ಕಲೆ ಬೆಳೆಯಲಿ, ಈ ರಂಗಕಲೆ ಬೆಳೆಯಲಿ ಅಂತ ಬಂದಾಗ ಈ ರೀತಿ ಆಯಿತು ಅಂದರೆ ಇದು ಎಂಥ ದುರಂತ. ಹಣ ಮಾಡಬೇಕು ಅಂದರೆ ನಾನು ಇಲ್ಲೇ ಕೂತ್ಕೋಬೇಕು ಅಂತ ಏನು ಇದ್ದಿದ್ದಿಲ್ಲ ಅಂತ ಹೇಳಿದ್ದಾರೆ ಸರ್. ಈಗ ಒಟ್ಟಾರೆ ಈಗ ಖರ್ಚುಗಳು ಅವೆಲ್ಲ ಸಂಬಂಧ ಇಲ್ಲ ನಿಮಗೆ ಅಂತ ನೀವು ಆಲ್ರೆಡಿ ಹೇಳಿದಿರಿ, ಈಗ ಆಡಿಟ್ ಇರ್ತದೆ. ಸೊ ಈ ರೀತಿ ಇದ್ದಾಗ ಈಗ ನೇರವಾಗಿ ತಾವು ಈಗ ನಮ್ಮ ವಾಹಿನಿ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಅಲಿಗೇಷನ್?
ಸರ್ ಒಟ್ಟು ನಾನು ರಾಜ್ಯದ ಜನತೆಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಎಲ್ಲ ನನ್ನ ರಂಗಾಸಕ್ತರಿಗೆ ನಾನು ಕೈ ಮುಗಿದು ಕೇಳ್ತೀನಿ, ಧಾರವಾಡ ರಂಗಾಯಣ ಅದರದೇ ಆದಂಥ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಅದರ ಹಾದಿಯಲ್ಲಿ ನಾನು ಸರ್ಕಾರದ ಚೌಕಟ್ಟಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಇಂಥ ಒಂದು ತಪ್ಪು ಆರೋಪ, ತಪ್ಪು ಸಂದೇಶಗಳಿಗೆ ದಯವಿಟ್ಟು ಕಿವಿ ಕೊಡೋಕೆ ಹೋಗಬೇಡಿ. ಆ ಥರ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಸರ್ಕಾರ ಒಂದು ಮಾಹಿತಿಯ ಆರ್ಟಿ ಅಂತಿದೆ, ನೀವು ಕೇಳೋ ಪ್ರಶ್ನೆ ಇದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಒಂದು ಕೇಳುವಂಥದ್ದು ಅಭಿವ್ಯಕ್ತ ಸ್ವಾತಂತ್ರ್ಯ ಇದೆ, ಆ ಥರ ಕೇಳ್ಬೋದು. ಸುಮ್ಮನೆ ಎಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂಥ ಅಷ್ಟು ಅವ್ಯವಹಾರ, ಎಷ್ಟು ಇಷ್ಟು ಅವ್ಯವಹಾರ ಅಂತ, ಅಷ್ಟು ದೊಡ್ಡ ಅನುದಾನ, ಅಷ್ಟು ದೊಡ್ಡ ಶ್ರೀಮಂತಿಕೆ ಇರುವಂಥ ರಂಗಾಯಣ ಅಲ್ಲ, ಬಡ ರಂಗಾಯಣ. ಸರ್ಕಾರದ ಮೊರೆ ಹೋಗಿ ನಾವು ಅಷ್ಟು ಅಲ್ಪ ನಾವು ಅನುದಾನಗಳನ್ನು ತೊಗೊಂಡ್ಬರ್ತಾ ಇದ್ದೀವಿ. ದಯವಿಟ್ಟು ಇಂಥ ಒಂದು ಸುದ್ದಿಗೆ ನೀವು ಕಿವಿ ಕೊಡೋಕೆ ಹೋಗಬೇಡಿ. ಏನಿದ್ರೂ ನೇರವಾಗಿ ಬನ್ನಿ. ಧಾರವಾಡ ರಂಗಾಯಣ ಒಂದು ಸ್ವಸ್ಥ ಸುಹಾಸ ಒಂದು ಒಳ್ಳೆಯ ಒಂದು ವಾತಾವರಣದಲ್ಲಿ ಒಂದು ರಂಗಾಯಣ ಕಟ್ಟಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದರೆ ನೀವು ನಮಗೆ ರಂಗಾಸಕ್ತರಂದರೆ ನೀವು ನಮಗೆ ಒಂದು ಅಭಿಮಾನಿ ದೇವರು ಇದ್ದಂಗೆ. ಯಾಕಂದರೆ ನೀವು ಬಂದರೆ ನಾವು ಕಲಾವಿದರು, ನಮ್ಮ ಕಲಾವಿದರು ನಟನೆ ಮಾಡಿದ್ದನ್ನು ನೀವು ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕು ಹೊರತು, ಎಲ್ಲೇ ಒಂದು ರಂಗಭೂಮಿಯನ್ನು ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಹಿತಿಯನ್ನು ಹಾಕಿದರೆ ಖಂಡಿತ ನನ್ನ ಟಾರ್ಗೆಟ್ ಅಂತಲ್ಲ ರಂಗಾಯಣ ಅಂತಲ್ಲ ಇಡೀ ರಂಗಭೂಮಿಯನ್ನು ನೀವು ಕೊಲ್ಲುವಂಥ ಒಂದು ವ್ಯವಸ್ಥೆಯನ್ನು ನಡೆಸ್ತಾ ಇದ್ದೀರಿ. ಅದಕ್ಕೆ ಮೊದಲು ನೀವು ಯಾವುದೇ ಒಂದು ಪೋಸ್ಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕಾದ್ರೆ ದಯವಿಟ್ಟು ಅದರ ಬಗ್ಗೆ ಕಾನೂನು ಚೌಕಟ್ಟಲ್ಲಿ ಸಾಕ್ಷಿ ಆಧಾರಗಳನ್ನ ಇಟ್ಟುಕೊಂಡು ನೀವು ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅನ್ನೋದು ನನ್ನ ವಿನಂತಿ. ಮತ್ತು ಎಲ್ಲ ರಂಗಾಸಕ್ತರಿಗೂ ಇಂಥದಕ್ಕೆ ದಯವಿಟ್ಟು ಕಿವಿ ಕೊಡೋಕೆ ಹೋಗಬೇಡಿ. ನಾಳೆ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದು ಸಾರ್ವಜನಿಕವಾಗಿ ಸರ್ವರಿಗೂ ಸಂವಿಧಾನದ ನಾಟಕವನ್ನು ಒಂದೊಂದು 10 ರೂಪಾಯಿಯನ್ನು ನಾನು ಇಡೀ ಡೀಟೇಲ್ಸನ್ನು ನಾನು ನಾಳೆ ಪತ್ರಿಕಾಗೋಷ್ಠಿಯಲ್ಲಿ ಕೊಡ್ತಾ ಇದ್ದೀನಿ. ಧನ್ಯವಾದ ವೀಕ್ಷಕರೇ. ಸಂವಿಧಾನದ ಬಗ್ಗೆ ಮಾತನಾಡಬೇಕು ಅಂದರೆ ಸಂವಿಧಾನದ ತಿಳುವಳಿಕೆ ಇರಬೇಕು. ಹಾಗೆ ಈಗ ಬೆಳ್ಳೆಣಿಕೆಯಲ್ಲಿ ಕೆಲವೊಬ್ಬರು ಹಾಗೆ ತಿಳುವಳಿಕೆ ಇಲ್ಲಾರ್ದೇ ಮಾತಾಡ್ತಾರೆ. ತಿಳುವಳಿಕೆ ಇದ್ದು ಅರ್ಥಪೂರ್ಣವಾಗಿ ಮಾತನಾಡುವ ನಡೆದಾಡುವ ಸಂವಿಧಾನ ಅಂತೇಳಿ ಒಂದು ನಿಕ್ನೇಮ್ ಇಟ್ಕೊಂಡಿರೋ ಲಕ್ಷ್ಮಣ್ ಬಕ್ಕಾಯಿ ಸರ್ ನಮ್ಮ ಜೊತೆಗಿದ್ದಾರೆ. ಈಗ ಅವ್ರನ್ನ ಈ ರಂಗಾಯಣದ ಬಗ್ಗೆ ಕೆಲವೊಂದು ಈಗ ಸರ್ವರಿಗೆ ಸಂವಿಧಾನ ಅಂಥೇಳಿ ಒಂದು ಕಾಂಟ್ರವರ್ಸಿ ಯಾರೋ ಮಾಡ್ತಾ ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ಒಂದು ಉತ್ತರ ಇವರು ಕೊಡ್ತಾರೆ. ಹಾಗೆ ಈಗ ನೀವು ನೋಡಿದ್ರಿ, ನಾವು ಪರ್ವಿ ನಾಯಕನ ಭೇಟಿಯಾದ್ವಿ, ಅವರ ಮಾತುಗಳನ್ನು ಕೇಳಿದ್ವಿ. ಈಗ ಲಕ್ಷ್ಮಣ್ ಬಕ್ಕಾಯಿ ಸರನ್ನು ಮಾತಾಡಿಸೋಣ, ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್, ಈಗ ನಾನು ಹೇಳಿದ್ನಲ್ಲ, ನಿಕ್ನೇಮ ತಮಗಿದ್ಬಿಟ್ಟಿದೆ. ಸಂವಿಧಾನದ ಬಗ್ಗೆ ತಿಳುವಳಿಕೆ ಇಲ್ಲಾರ್ದ ಮಾತಾಡೋದು ಸುಮಾರು ಜನ ಇದ್ದಾರೆ. ತಮ್ಮದು ಹಾಗೆ ಮಾದೇ ದುಡ್ಮನಿ ಹಾಗೆ ಪರ್ವಿ ನಾಯಕರದ್ದು ಪರಿಕಲ್ಪನೆಯಿಂದ ಇಲ್ಲಿ ಅದ್ಭುತವಾಗಿ ಮೊನ್ನೆ ಒಂದು ನಾಟಕ ಮೂಡಿ ಬಂತು, ಸರ್ವರಿಗೂ ಸಂವಿಧಾನ ಅಂತೇಳಿ. ಕೆಲವೊಬ್ಬರು ಏನೋ ಹೇಳ್ತಾ ಇದ್ದರು, ಇಲ್ಲ ಇಲ್ಲಿ ಏನೋ ನಡೀತು. ಯಾಕಂದರೆ ಪರ್ವಿ ನಾಯಕರಿಗೆ ಹಣಕಾಸಿಂದು ಅವರಿಗೆ ಸಂಬಂಧನೇ ಇಲ್ಲ, 1 ರೂಪಾಯಿ ಅವರಿಗೆ ತಗೊಳಕ್ಕೆ ಬರೋದೇ ಇಲ್ಲ, ಚಾನ್ಸೇ ಇಲ್ಲ. ಸೊ ಈ ವಿಚಾರದಲ್ಲಿ ತಾವೇನು ಬೆಳಕು ಚೆಲ್ತೀರಾ ಸರ್? ಸರ್, ಮನೆಯರೇ, ಕರ್ನಾಟಕ ಗಣ ಸರ್ಕಾರ ಇತ್ತೀಚಿನ ವರ್ಷಕ್ಕೆ ಒಂದು ಒಳ್ಳೆ ಯೋಜನೆ ಹಾಕ್ಕೊಂಡಿದೆ. ಅದನ್ನು ನಾವು ಎಂಥ ವಿರೋಧ ಪಕ್ಷದಿಂದ ಕೂಡ ಅದನ್ನು ಒಪ್ಕೊಳ್ಳೇಬೇಕು. ಅದ್ರಾಗೇನು 2 ಮಾತೇ ಇಲ್ಲ. ಕಳೆದ 75 ವರ್ಷದ ಅವಧಿಯಲ್ಲಿ ನಾವು ನೋಡಬೇಕಾದ್ರೆ ಇತ್ತೀಚೆಗೆ ಕರ್ನಾಟಕ ಹಾಕಿದ ಯೋಜನೆ ನಿಜವಾದ ಜನಪರ ಕಾಳಜಿ ಇಟ್ಟುಕೊಂಡು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಪುಣ್ಯಾತ್ಮ ಈ ಜನರಿಗಾಗಿ ಮಾಡಿದ ಕೆಲಸ ಮತ್ತು ಕಾರ್ಯ ಸಾಧನೆ 4 ಜನರಿಗೆ ತಲುಪಿದ ಉದ್ದೇಶ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಂಗಾಯಣದ ಮೂಲಕ 5 ರಂಗಾಯಣಕ್ಕೆ ಅನುದಾನ ಫಿಕ್ಸ್ ಮಾಡಿ ನೀವು ಈ ನಾಟಕವನ್ನು ಮಾಡಿ ಅಂತ ನಿರ್ದೇಶನ ಕೊಟ್ಟ ಪ್ರಕಾರ ವಿಶೇಷವಾಗಿ ಇಡೀ ಕನ್ನಡದ ನಂಬರ್ 1 ಧಾರವಾಡದ ರಂಗಾಯಣ ಇದನ್ನು ಭಾಳ ಆಸಕ್ತಿ ವಹಿಸಿ ಹಲವಾರು ತಜ್ಞರನ್ನು ಸಾಹಿತಿಗಳನ್ನ ನಾಟಕಾರನ ಕಲಾವಿದರನ್ನ ಕರೆಸಿ 3-4 ಕಮ್ಮಟ್ಟುಗಳನ್ನು ಮಾಡಿ 2 ತಿಂಗಳವರೆಗೆ ಸುಮಾರು 30 ಕಲಾವಿದರು ಒಂದು ಕಡೆಗೆ ಕಲೆ ಹಾಕಿ ವ್ಯವಸ್ಥಿತವಾಗಿ ಟ್ರೈನಿಂಗ್ ಕೊಡೋದ ಮೂಲಕ ಸರ್ವರಿಗೂ ಸಂವಿಧಾನ ಅಂತಕ್ಕಂಥ ಒಂದು ಸಮರ್ಥವಾದ ಮತ್ತು ಎಲ್ಲರಿಗೂ ತಿಳಿಯಾಗತಕ್ಕಂಥ ಸಾಮಾನ್ಯ ಭಾಷೆಯಲ್ಲಿ ಒಂದು ನಾಟಕವನ್ನು ಪ್ರದರ್ಶನ ಮಾಡಿದ್ದು ಇವತ್ತು ಎಲ್ಲರಿಗೂ ಗೊತ್ತಾಗಿದೆ. ಅದು ಈ ಪ್ರದರ್ಶನ ಕೂಡ ಕಂಡಿದೆ. ಇಲ್ಲಿ ಒಂದು ಕೆಲಸ ಆಗ್ತಾ ಇದೆ, ಕೈಲಾಗದ ಮೂಲ ಮೈಯೆಲ್ಲ ಪರಿಸ್ಕೊಂಡು ಅಂದಂಗೆ ಯಾರೋ ಒಂದು ಕೆಲವು ಮಂದಿ ವಿಶೇಷ ಹಿತಾಸಕ್ತಿ ಇಟ್ಕೊಂಡವರು ಅಥವಾ ಧಾರವಾಡದ ರಂಗಾಯ ನಿರ್ದೇಶಕರು ರಂಗಾಯದ ಕೆಲವರು ನೋಡ್ರಿ ಆಗಲಾರ್ದಕ್ಕಂಥ ಕೆಲವು ದುಷ್ಟ ಹಿತಾಸಕ್ತಿಗಳು ರಂಗಾಯಣ ನಿರ್ದೇಶಕರು ಮತ್ತು ರಂಗಾಯಣ ಹೆಸರು ಕೆಲಸದಲ್ಲಿ ಭಾಳ ಆಸಕ್ತಿ ವಹಿಸ್ತಕ್ಕಂಥದ್ದು ಕಳೆದ ಒಂದು ವಾರದಿಂದ ಥ್ರೂ ಸೋಷಿಯಲ್ ಮೀಡಿಯಾದ ಮೇಲೆ ಕಂಡು ಬರ್ತಾ ಇದೆ. ಬಟ್ ನನ್ನ ಅನುಭವದ ಪ್ರಕಾರ ನೋಡಿದರೆ ರಂಗಾಯಣದಲ್ಲಿ ನಿರ್ದೇಶಕರು ಒಂದು ರೀತಿ ಏನಪ್ಪ ಅಂತಂದರೆ ಮಾನಿಟ್ರಿಂಗ್ ಹೆಡ್, ಅವ್ರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಅಂತೇಳಿ ಆಡಳಿತ ಅಧಿಕಾರಿಗಳು, ಫಸ್ಟ್ ಡಾಕ್ಟರ್ ಗೋಪಾಲ್ ಅಸಿಸ್ಟೆಂಟ್ ಕಮಿಷನರ್ ಧಾರವಾಡ, ಸೆಕೆಂಡ್ ಡೆಪ್ಯೂಟಿ ಡೈರೆಕ್ಟರ್ ಫಾರ್ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಮಂಜುನಾಥ್ ಡೊಳ್ಳಿನ್, ನಂತರ ಈಗ ಬಂದವರು ಹೂಗಾರ್. ಇಂಥ ಆಡಳಿತ ಅಧಿಕಾರಿಗಳು 1 ರೂಪಾಯಿ ಬಿಡುಗಡೆ ಮಾಡಬೇಕಾದ್ರೆ ಕಾಯ್ದೆ ಕಾನೂನು ಚೌಕಟ್ಟಿನಾಗಿಲ್ಲದ ಸಾಧ್ಯನೇ ಇಲ್ಲ.
ಇಟ್ಟಿದ್ದಾಗೂ ಕೂಡ ಇವರು ಇಟ್ಟು ವ್ಯವಸ್ಥಿತವಾಗಿ ಕಾನೂನು ಚೌಕಟ್ಟಿನಲ್ಲಿ ಆಡಳಿತ ಅಧಿಕಾರಿಗಳ ನಿರ್ದೇಶನದಲ್ಲಿ ಮತ್ತು ಸರ್ಕಾರದ ನೀತಿ ನಿಯಮಗಳಲ್ಲಿ ಎಲ್ಲ ಕಲಾವಿದರನ್ನು ಕೂಡಿಕೊಂಡು 2 ತಿಂಗಳ ಕಾಲ ನಿರಂತರ ಪರಿಶ್ರಮ ಪಡೋದ್ರ ಮೂಲಕ ಪರವೀರ್ ನಾಯಕರು ರಂಗಾಯಣ ನಿರ್ದೇಶಕರು ಒಂದು ಒಳ್ಳೆಯ ಪ್ರದೇಶ ಕೊಟ್ಟದ್ದು ನೋಡಲಾರ್ದಕ್ಕಂಥ ದುಷ್ಟಶಕ್ತಿಗಳು ಯಾವುದೇ ಒಬ್ಬ ವ್ಯಕ್ತಿನ ಮುಂದಿಟ್ಟು ಅವರ ವ್ಯಕ್ತಿತ್ವವನ್ನು ಹಾಳು ಮಾಡಲಿಕ್ಕೆ ಹುಣ್ಣಾರ ಹಣಿತಿದ್ದಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಯಾರಿಗಾದರೂ ಗೊತ್ತಾಗ್ತದೆ. ನನಗೆ ಯಾಕೆ ಇದು ಭಾಳ ಕ್ಲಿಯರ್ ಮಾಡ್ತಿದ್ದಾರೆ, ಈ ಯೋಜನೆ ಸ್ಟಾರ್ಟ್ ಆಗಿದೆ ಇಲ್ಲಿವರೆಗೆ ನಾನು ಒಬ್ಬ ಸಲಹಾ ಸಮಿತಿ ಸದಸ್ಯನಾಗಿ ನಾನು ಮತ್ತು ಮಾದೇವರು ಅವರ ಎಲ್ಲ ಆ್ಯಟಿಟ್ಯೂಡ್ಗಳನ್ನ ಆ್ಯಕ್ಟಿವಿಟೀಸ್ಗಳನ್ನ ಭಾಳ ಹತ್ತಿರದ ನೋಡಿದ್ದೀವಿ. ನಮ್ಮ ಗಣನೆ ಪ್ರಕಾರ ಎಲ್ಲೂ 1 ರೂಪಾಯಿ ಮಿಸ್ ಅಪ್ರೋಪ್ರಿಯೇಷನ್ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂತಂದರೆ ಅವ್ರ ಮೇಲೆ ಕಂಟ್ರೋಲಿಂಗ್ ಅಥಾರಿಟಿ ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ, ಅವರು ಕೂಡ ಭಾಳ ಈಕ್ವಲಿ ರೆಸ್ಪಾನ್ಸಿಬಲ್ ಇದ್ದಾರೆ. ಸೊ ಇಷ್ಟೆಲ್ಲ ಇರುವಾಗ ಇವರು ತೋರಿಕೆಗೆ ತಾವು ಹೀರೋಶಿಪ್ ಆಗಲಿಕ್ಕೆ ನಾನು ಹೇಳಿದಾಗ ಗಾದಿ ಮಾತು ಈ ಮೈಲಿ ಕೈಲಿ ಆಗದವ್ರು ಮೈಲ ಪರಿಸ್ಕೊಂಡ ಅಂದಂಗೆ ಸೋಷಿಯಲ್ ಮೀಡಿಯಾದ ಮೂಲಕ ಹೆಸರು ಕೆಡಿಸೋದು ಮಾಡ್ತಾ ಇದ್ದಾರೆ ವಿನಃ ಅದರಲ್ಲಿ ಯಾವುದೇ ರೀತಿ ಹೊರಳು ಇಲ್ಲ, ಮಿಸ್ ಸಬ್ಜೆಕ್ಟ್ ಆಗೋಕ್ಕೆ ಚಾನ್ಸ್ ಇಲ್ಲ ಅಂತಕ್ಕಂಥದ್ದು ನಂದು ಭಾಳ ಖಂಡಿತವಾದ ನಿಲುವು. ಅಷ್ಟಕ್ಕೂ ನಮ್ಮ ಬ್ಯಾಕ್ ಏನಾದರೂ ಆಗಿದ್ದಂತ ತಿಳ್ಕೊಳ್ಳೋಣ, ನಿಮಗೆ ಸರ್ಕಾರ ನೀತಿ ಮಾಡಿದ ನಿಮಗೆ ಯಾರಿಗೆ ಆಸಕ್ತಿ ಇದೆಯೋ ನಿಜವಾದ ಕಳ್ಕೊಳ್ಳಿ ಇದೆಯೋ ಒಂದು ಅಡ್ಡೆ ಅರ್ಜಿ ಹಾಕಿ ನೋಡೋಣ, ಮಾಹಿತಿ ಹಾಕೋಣ, ಒಂದು ಅಡ್ಡೆ ಅರ್ಜಿ ಹಾಕ್ರಿ ನೋಡಿರಿ ಸರ್ಕಾರ ನಿಮ್ಗೆ ಎಷ್ಟು ಹಣ ಕೊಟ್ಟಿದೆ, ನೀವೇನು ಖರ್ಚು ವೆಚ್ಚ ಮಾಡಿದಿರಿ, ಹೀಗೆಲ್ಲ ಆರೋಪ ಬರ್ತದೆ, ದಯವಿಟ್ಟು ನಮ್ಮ ಮಾಹಿತಿ ಕೊಡೋದು ಕೊಡ್ತಾರೆ ಅವರು, ನಾವು ಅದಕ್ಕಿಲ್ಲ ಅಂದಿಲ್ಲ, ಬೇಕಾದ್ರೆ ನಾವು ಕೊಡಿಸ್ತೀವಿ ಅಂತ. ಸೊ ಅದನ್ನು ಮಾಡೋದು ಬಿಟ್ಟು ಸುಮ್ಮ ಸುಮ್ಮನೆ ಎಲ್ಲೋ ಒಂದು ದೂರ ಕೂತ್ಕೊಂಡು ಯಾರ್ದೋ ಮಾತಿಗೆ ಈಡಾಗಿ ಬೇಸ್ಲೆಸ್ ಅಲಿಗೇಷನ್ ಮಾಡಿದ್ರೆ IPC 490 ಪ್ರಕಾರ ನಾಳೆ ನಾವು ಯಾರಾದರೂ ಮುಂದುವರೆದ್ರೆ ಅವ್ರಿಗೆ ಗಂಭೀರ ಸಮಸ್ಯೆ ಎದುರಿಸಬೇಕಾಗ್ತದೆ. ಆರೋಪ ಮಾಡೋದು ಸರಳ, ಆದರೆ ಆರೋಪ ಎಸೋದು ಭಾಳ ಕಠಿಣ. ಅಪ್ಪ ಆರೋಪ ಮಾಡಿದ್ರು ಬೇಡಂಗಿಲ್ಲ, ಆರೋಪ ಮಾಡ್ಕೊಂಡು ನಿಮ್ಗೆ ಹಕ್ಕತಿ ಪ್ರಜಾಪತಿ ವಸ್ತುವಾಗ, ಆದರೆ ಬೇಸ್ಲೆಸ್ ಆರೋಪ ಮಾಡಿದರೆ ನಾಳೆ ಅನಿವಾರ್ಯವಾಗಿ IPC 490 ಪ್ರಕಾರ ಮುಂದುವರೆದ್ರೆ ಅವ್ರ ದುರ್ದೈವಕ್ಕೆ ಏನಾದರೂ ಡಿಸ್ಪ್ರೂವ್ ಆದರೆ ಕನಿಷ್ಠ 6 ತಿಂಗಳ ಶಿಕ್ಷೆ, 5 ರಿಂದ 50 ರೂಪಾಯಿ ದಂಡನೂ ಆಗ್ತದೆ. ಹೌದು. ಸೊ ಅಂಥ ಸಂದರ್ಭದಲ್ಲಿ ಯಾರೇ ಅಲಿಗೇಷನ್ ಮಾಡಿ ನೀವೇನೇ ಪ್ರಶ್ನೆ ಕೇಳಿರಿ, ಕಾನೂನು ಇತಿಮಿತಿ ಒಳಗೆ ವ್ಯವಸ್ಥೆ ಒಳಗೆ ಕಾನೂನುಬದ್ಧ ಒಂದು ಹಕ್ಕವನ್ನು ಚಲಾಯಿಸಿ ನೀವು ಬೇಕಾದ ಮಾಹಿತಿ ಕೇಳಿ ಎಲ್ಲರೂ ಕೊಡ್ಲಿಕ್ಕೆ ತಯಾರಿದ್ದಾರೆ, ಮುಚ್ಚಿಡೋಕ್ಕಂತೂ ಚಾನ್ಸೇ ಇಲ್ಲ. ಸೊ ಈ ನಿಟ್ಟಿನಲ್ಲಿ ತಾವು ನಮ್ಮನ್ನು ಮಾತನ್ನು ಗಂಭೀರವಾಗಿ ಬಳಸಬೇಕು. ಇತ್ತೀಚೆಗೆ ಮಾನ್ಯವಂತವರು ಪ್ರದರ್ಶನ ಮಾಡಿದರು, ಆ ಪ್ರದೇಶದಾಗ ಇದ್ದಕ್ಕಂಥ ಎಲ್ಲ ಪ್ರೇಕ್ಷಕರು ನಮ್ಮ ಜಿಲ್ಲಾ ಮಟ್ಟದ ಜಡ್ಜಸ್ ಕೂಡ ಅದು ಭಾಳ ಅಪ್ರಿಷಿಯೇಟ್ ಮಾಡಿದರು. ಅಂಥ ಒಬ್ಬ ನ್ಯಾಯಾಂಗ ಇಲಾಖೆಯಲ್ಲಿ ಅತ್ಯಂತ ಜಿಲ್ಲಾ ಮಟ್ಟದ ಮುಖ್ಯಸ್ಥರು 3 ಗಂಟೆ ಅಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ಮಾಡಿ ಒಳ್ಳೆ ಒಪಿನಿಯನ್ ಕೊಡ್ತಾರೆ, ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಒಳ್ಳೆ ಮಾತು. ಸೊ ಈ ರೀತಿ ಇರುವಾಗ ಯಾರೋ ಆಗಲ್ದವರು ಈ ರೀತಿ ಫಾಲ್ಸ್ ಅಲಿಗೇಷನ್ ಮಾಡಿದರೆ ಮುಂಬರೋ ದಿನಗಳಿಗೆ ಅವ್ರಿಗೂ ಒಳ್ಳೆಯದಲ್ಲ, ನಮಗೂ ಒಳ್ಳೆಯದಲ್ಲ. ಬಿಕಾಸ್ ದೇರ್ ಇಸ್ ಅ ರೂಲ್ ಆಫ್ ಲಾ, ನೋ ಬಡಿ ಈಸ್ ಸುಪೀರಿಯರ್ ಬಿಫೋರ್ ದಿ ಲಾ, ಎವ್ರಿ ಬಡಿ ಈಸ್ ಈಕ್ವಲ್ ಬಿಫೋರ್ ದಿ ಲಾ. ಸೊ ಇದನ್ನು ಗಮನದಲ್ಲಿಟ್ಟುಕೊಂಡು ಅಲಿಗೇಷನ್ ಮಾಡೋರು ಸ್ವಲ್ಪ ವಸ್ತುತಿಥಿ ಅದರ ಹಿನ್ನೆಲೆ ವಾಸ್ತವ ತಿಳ್ಕೊಂಡು ನೀವು ಅಲಿಗೇಷನ್ ಮಾಡಿದ್ರೆ ನಮ್ಮದು ಅದಕ್ಕೆ ಸಪೋರ್ಟ್ ಆಯಿತು. ಸುಮ್ಮನೆ ಬಾಯಿ ಚಟಕ್ಕಾಗಿ ಚಪ್ಪಲಿ ತೀರಿಸ್ಕೋಕೆ ಏನಾದರೂ ಮಾಡಿದರೆ ನಾವು ಕೂಡ ಮುಂದುವರಿಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ನೀವು ಯಾರು ಏನೇ ಕೇಳಿರಿ ಓವಲ್ ಹಾರ್ಟಲ್ಲಿ ನಾವು ವೆಲ್ಕಮ್ ಮಾಡ್ತೀವಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಇತಿಮಿತಿ ಕಾನೂನು ಚೌಕಟ್ಟಿನೊಳಗಿದ್ದರೆ ಎಲ್ಲರಿಗೂ ಕ್ಷೇಮ, ನಿಮಗೂ ಕ್ಷೇಮ, ನಮಗೂ ಕ್ಷೇಮ. ಈ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಸಾಗಿದ್ರೆ ಅದಕ್ಕೆ ನಮ್ಮದು 100% ನಿಮಗೆ ಸಪೋರ್ಟ್ ಐತಿ. ಅದನ್ನು ಬಿಟ್ಟು ಯಾವುದೋ ಒಂದು ವಿಶೇಷ ಹಿತಾಸಕ್ತಿ ಯಾವುದೇ ವ್ಯಕ್ತಿನ ಟಾರ್ಗೆಟ್ ಇಟ್ಕೊಂಡು ನೀವು ಇಲ್ಲ ಸಲ್ಲದ ನೀವು ಥ್ರೂ ಸೋಷಿಯಲ್ ಮೀಡಿಯಾ ನೀವು ಏನಾದರೂ ಹೆಸರು ಕೇಳಿಸಿದ್ದಾದ್ರೆ ಡಿಫಾಮೇಷನ್ ಈಸ್ ದೇರ್, ಕೋರ್ಟ್ ಈಸ್ ದೇರ್. ಸೊ ವಿ ಆರ್ ಆಲ್ಸೋ ಫಾಲೋವಿಂಗ್ ದಿಸ್ ಸೇಮ್ ಥಿಂಗ್. ಸೊ ದಿಸ್ ಈಸ್ ಮೈ ಸಿಂಪಲ್ ರಿಕ್ವೆಸ್ಟ್ ಬಿಫೋರ್ ದ ಪಬ್ಲಿಕ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಕನ್ಸರ್ನ್ ಆಫೀಸರ್ಸ್. ದಿಸ್ ಈಸ್ ಮೈ ಕ್ಲಿಯರ್ ಸ್ಟ್ಯಾಂಡ್ ಬಿಫೋರ್ ದ ಮೀಡಿಯಾ. ಲಕ್ಷ್ಮಣ್ ಬಕ್ಕಾಯಿ, ಜಿಲ್ಲಾಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ಸಮಿತಿ. ಜಯ ಭೀಮ್, ಜೈ ಭಾರತ್. ಧನ್ಯ. ನೋಡಿದ್ರಲ್ಲ ವೀಕ್ಷಕರೇ, ಇದೆಲ್ಲ ಸಂಪೂರ್ಣ ಚಿತ್ರಣವನ್ನು ಯಥಾವತ್ತಾಗಿ ನಿಮಗೆ ತೋರಿಸಿದ್ದ ಉದ್ದೇಶ ಇಷ್ಟೇ. ಕಲೆಯಲ್ಲೂ ರಾಜಕೀಯ ಬಂದ ದಿನ ಕಲಾ ಸರಸ್ವತಿಯ ಸಾವು ಅಂತ ಹೇಳ್ತೀನಿ. ನಮಸ್ಕಾರ.